गुड मॉर्निंग टू हाल हाई एम डॉक्टर राधम्मा डी के एसोसिएट प्रोफेसर डिपार्टमेंट ऑफ हिस्ट्री गवर्नमेंट फर्स्ट एड कॉलेज बंगारपेट बैंगलोर नॉर्थ यूनिवर्सिटी कोलार नानी बी एन सेकेंड सेमिस्टर एन ए पी सिलेबस कल्चरल हेरीटेज ऑफ कर्नाटक अब डिसिप्लिन कोर सब्जेक्ट बर हिस्टोरिकल बैकग्राउंड ऑफ कल्चरल हेरीटेज टॉपिक बैंक मतड़ो हिस्टोरिकल बैकग्राउंड ऑफ कल्चरल हेरीटेज अंत नोन यहाँ ऐतिहासिक सांस्कृतिक परंपरिया हिन्न ना अर्थमको अदर वो ऐन सांस्कृतिक परंपरे यहाँ उगम आयतुद आरंभ आयतु यार आरंभ आयतु अचारोण ओके हिस्टोरिकल बैकग्राउंड ऑफ कल्चरल हेरीटेज के संबंधित हे ना नोड़े इंग्लिश भाषे रोमन भाषा वो हिन्दे सांस्कृतिक परंपरे अरे इंग्लिश रोमन भाषे उल्लेखिसल्पट्टिरो हागे सांस्कृतिक परंपरे अंदरे इंदिन पीळिगेयिंद पडेदंतह कला स्मारकगळु अंत हेळ्तारे इंदिन पीळिगेयिंद मुंदिन पीळिगे पडेदंतह कला स्मारकगळन्ने सांस्कृतिक परंपरे अंत करितीवि अरे इंतह सांस्कृतिक परंपरेगे भद्र बुनादि हाकोट्टोरु यारु ಕರ್ನಾಟಕವನ್ನ ಆಳ್ವಿಕೆ ಮಾಡಿದಂತಹ ಹಲವಾರು ರಾಜ ಮನೆತನಗಳನ್ನು ನಾವು ಗುರುತಿಸ್ತೀವಿ ಆ ರಾಜ ಮನೆತನಗಳಲ್ಲಿ ಇಲ್ಲಿ ಏನೋ ನೋಡ್ತೀವಿ ಗಂಗರಿರ್ಬೋದು ಕದಂಬರಿರ್ಬೋದು ಅಥವಾ ರಾಷ್ಟ್ರಕೂಟರಿರ್ಬೋದು ಶಾತವಾಹನರಿರ್ಬೋದು ಚಾಲುಕ್ಯರಿರ್ಬೋದು ಹೊಯ್ಸಳರಿರ್ಬೋದು ಅಥವಾ ವಿಜಯನಗರ ಸಾಮ್ರಾಜ್ಯ ಇರ್ಬೋದು ಹಾಗೇನೇ ಈ ಒಂದು ಆದಿಲ್ ಶಾಹಿಗಳಿರ್ಬೋದು ಮೈಸೂರಿನ ಒಡೆಯರಿರ್ಬೋದು ಬಹಮನಿ ಸುಲ್ತಾನರಿರ್ಬೋದು ಎಲ್ಲ ಒಂದು ರಾಜ ಸಂಸ್ಥಾನಗಳು ಏನಿದ್ದಾರೋ ಕರ್ನಾಟಕವನ್ನು ಆಳ್ವಿಕೆ ಮಾಡಿದಂತಹ ಕಾಲಘಟ್ಟಗಳಲ್ಲಿ ವಿವಿಧ ಕಾಲಘಟ್ಟಗಳಲ್ಲಿ ಆಳ್ವಿಕೆ ಮಾಡಿದಂತಹ ರಾಜ ಮಹಾರಾಜರು ತಮ್ಮ ಐತಿಹಾಸಿಕ ಮೌಲ್ಯಗಳನ್ನು ನಮಗೆ ಬಿಟ್ಟು ಹೋಗಿದ್ದಾರೆ ಅಂತಹ ಐತಿಹಾಸಿಕ ಮೌಲ್ಯಗಳೇ ಕಲಾ ಸ್ಮಾರಕಗಳಾಗಿದ್ದಾವೆ ಕೋಟೆ ಕೊತ್ತಲಗಳಾಗಿದ್ದಾವೆ ಅಥವಾ ಈ ಒಂದು ಚರ್ಚು ಮಸೀದಿಗಳು ಆಗಿರೋದನ್ನು ನಾವು ನೋಡ್ತೀವಿ ಹಾಗೇನೆ ಸಾಹಿತ್ಯ ಇರ್ಬೋದು ಅವರ ಸಾಂಸ್ಕೃತಿಕ ಪರಂಪರೆ ಇರ್ಬೋದು ಇವುಗಳನ್ನು ನಮಗೆ ಸಾಕಷ್ಟು ಮಟ್ಟಿಗೆ ಇಲ್ಲಿ ಕೊಡುಗೆಯಾಗಿ ನೀಡಿದ್ದಾರೆ ಅದು ಏನಪ್ಪ ಅಂತ ನೋಡೋದೇ ಆದರೆ ನೋಡಿ ಇಲ್ಲಿ ಮೊದಲ ಬಾರಿಗೆ ಗಂಗರು ಅಂತ ನೋಡೋಣ ಈ ಗಂಗರ ಬಗ್ಗೆ ನಾವು ತಿಳ್ಕೊಳ್ಳೋದೇ ಆದರೆ ವಿಶೇಷವಾಗಿ ನಾವು ನೋಡ್ತೀವಿ ಗಂಗರು ಇಲ್ಲಿ ನಾವು ಕಾಣುವಂತಹ ಒಂದು ಕರ್ನಾಟಕವನ್ನು ಆಳ್ವಿಕೆ ಮಾಡಿದಂತಹ ಈ ಒಂದು ಗಂಗರು ನಾವು ನೋಡೋದೇ ಏನಪ್ಪ ಅಂತಂದರೆ ಇಲ್ಲಿ ಈ ಒಂದು ಗಂಗರ ಆಳ್ವಿಕೆ ಕರ್ನಾಟಕವನ್ನು ಆಳ್ವಿಕೆ ಮಾಡಿದಂತಹ ಗಂಗರು ಇಲ್ಲಿ ಪ್ರಮುಖವಾಗಿ ಈ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳದಲ್ಲಿ ಈ ಒಂದು ವಿಶೇಷವಾದಂತಹ ಕೊಡುಗೆಯನ್ನು ನೀಡಿದರು ಅಂತ ನಾವು ನೋಡ್ತೀವಿ ಏನು ಈ ಒಂದು ವಿಶೇಷ ಕೊಡುಗೆ ಅಂತ ನೋಡೋದೇ ಆದರೆ ನೋಡಿ ಇಲ್ಲಿ ಗಂಗರು ಕಲಾ ಪೋಷಕರಾಗಿದ್ದರು ಗಂಗರಾಜರು ಹಾಗೆಯೇ ಪಲ್ಲವ ಮತ್ತು ಈ ಒಂದು ಚಾಲುಕ್ಯರ ಕಲಾ ವಾಸ್ತುಶಿಲ್ಪವನ್ನು ಅವರು ಅದೇ ಯಥಾವತ್ತಾಗಿ ಹಾಗೆ ಅದೇ ಶೈಲಿಯನ್ನು ಮುಂದುವರಿಸಿದ್ರು ಅಂದರೆ ತಪ್ಪಾಗೋದಿಲ್ಲ ಅಂತ ನಾವು ನೋಡ್ತೀವಿ ಹಾಗೆ ಹಾಗೆ ಇವರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ವಿಭಿನ್ನವಾದಂತಹ ಒಂದು ಕೊಡುಗೆಗಳನ್ನು ನೀಡಿದರು ಅಂತ ನೋಡ್ತೀವಿ ಹಾಗೆಯೇ ಅವರ ರಾಜಧಾನಿಯಾಗಿ ಈ ತಲಕಾಡನ್ನು ಇಲ್ಲಿ ಹೊಂದಿದ್ರು ಹಾಗಾಗಿ ದೇವಾಲಯಗಳ ಬೀಡು ಅಂತಲೇ ಈ ತಲಕಾಡು ಅನ್ನೋದು ಇಲ್ಲಿ ಪರಿಗಣಿಸಲ್ಪಟ್ಟಿದೆ ಅಂತ ನಾವು ನೋಡ್ತೀವಿ ಅಂದರೆ ಗಂಗರ ಸಮಕಾಲೀನ ಒಂದು ಸ್ಮಾರಕಗಳನ್ನು ಇಲ್ಲಿ ಎರಡು ವರ್ಗಗಳಾಗಿ ಅಥವಾ ಗುಂಪುಗಳಾಗಿ ವಿಭಾಗ ಮಾಡ್ಬೋದು ಏನಪ್ಪ ಎರಡು ವರ್ಗಗಳು ಅಂತಂದರೆ ವೈದಿಕ ಧರ್ಮದ ಒಂದು ಗುಂಪು ಅಂತ ಒಂದು ಗುಂಪು ಮತ್ತೊಂದು ಈ ಒಂದು ಜೈನ ಧರ್ಮದ ಒಂದು ಪಟ್ಟಿಗೆ ಮತ್ತೊಂದು ಗುಂಪನ್ನು ಸೇರ್ಪಡೆ ಮಾಡ್ಬೋದು ಅಂತ ನೋಡ್ತೀವಿ ಅವುಗಳಲ್ಲಿ ಈ ಒಂದು ನಂದಿಯ ಭೋಗನಂದೇಶ್ವರ ದೇವಾಲಯ ಅಂತ ನೋಡ್ತೀವಿ ಮಣ್ಣೆಯ ಕಪಿಲೇಶ್ವರ ದೇವಾಲಯ ಅಂತ ನಾವು ನೋಡ್ತೀವಿ ಹಾಗೆಯೇ ಈ ಒಂದು ಬನ್ನೂರಿನ ಹನುಮಂತೇಶ್ವರ ದೇವಾಲಯ ಅಂತ ನೋಡ್ತೀವಿ ಅರಳುಗುಪ್ಪೆಯ ಕಲ್ಲೇಶ್ವರ ದೇವಾಲಯ ಅಂತ ನೋಡ್ತೀವಿ ದಡಿಗದಲ್ಲಿರುವಂತಹ ಯೋಗ ನರಸಿಂಹನ ದೇವಾಲಯ ಅಂತ ನೋಡ್ತೀವಿ ಇವು ಕಲಾ ವಾಸ್ತುಶಿಲ್ಪದ ಒಂದು ಅತ್ಯುನ್ನತವಾದಂತಹ ಉದಾಹರಣೆಗಳು ಅಂತ ನೋಡ್ಬೋದು ಅದೇ ರೀತಿ ಶ್ರವಣಬೆಳಗೊಳ ಇಲ್ಲಿ ವಿಶೇಷವಾಗಿ ನಾವು ಕಾಣುವಂತಹ ಈ ಒಂದು ಜೈನ ಧರ್ಮದ ಪ್ರಸಿದ್ಧವಾದಂತಹ ಯಾತ್ರಾ ಸ್ಥಳ ಜೈನ ಧರ್ಮದ ಪ್ರಸಿದ್ಧವಾದಂತಹ ಯಾತ್ರಾ ಸ್ಥಳ ಆಗಿದೆ ಈ ಜೈನ ಧರ್ಮದ ಪ್ರಸಿದ್ಧವಾದಂತಹ ಯಾತ್ರಾ ಸ್ಥಳವಾದಂತಹ ಶ್ರವಣಬೆಳಗೊಳ ವಿಶೇಷವಾಗಿ ಇಲ್ಲಿ ನಾವು ನೋಡೋದು ಏನಪ್ಪ ಅಂದರೆ ಈ ಒಂದು ಚಂದ್ರಪ್ರಭೆ ಮತ್ತು ಚಾವುಂಡರಾಯ ಬಸದಿಗಳನ್ನು ನೋಡ್ತೀವಿ ಚಂದ್ರಪ್ರಭೆ ಮತ್ತು ಚಾವುಂಡರಾಯ ಬಸದಿಗಳನ್ನು ನಾವು ನೋಡ್ತೀವಿ ಈ ಒಂದು ಶಿಲ್ಪಕಲಾ ಕೇಂದ್ರಗಳು ಕೇಂದ್ರವಾಗಿ ಹೊರಹೊಮ್ಮಿದಂತಹ ಇವು ದ್ರಾವಿಡ ಶೈಲಿಯಲ್ಲಿ ಹೊರಬಂದಿದ್ದಾವೆ ಅಂತ ಹೇಳ್ಬೋದು ಹಾಗೆಯೇ ಚಾವುಂಡರಾಯ ಬಸದಿಯನ್ನು ಚಾವುಂಡರಾಯ ಕಟ್ಟಿಸ್ತಾರೆ ಚಾವುಂಡರಾಯ ಬಸದಿಯನ್ನು ಚಾವುಂಡರಾಯ ಕಟ್ಟಿಸೋದನ್ನು ನಾವು ನೋಡ್ತೀವಿ ಈ ಒಂದು ಚಾವುಂಡರಾಯ ಕಟ್ಟಿಸಿರುವಂತಹ ಚಾವುಂಡರಾಯ ಬಸದಿಯಲ್ಲಿ ಈ ಒಂದು ಜೈನ ಧರ್ಮದ ಸಂಸ್ಥಾಪಕರು ಏನಿದ್ದಾರೋ
ಜೈನ ಧರ್ಮದ ಸಂಸ್ಥಾಪಕರ ಒಂದು ಏನು ಪ್ರತಿಮೆಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದನ್ನ ನಾವು ನೋಡ್ತೀವಿ ಓಕೆನಾ ಈ ಜೈನ ಧರ್ಮದ ಒಂದು 24 ಏನು ತೀರ್ಥಂಕರರು ಇದ್ದಾರೋ ಆ 24 ತೀರ್ಥಂಕರರ ಒಂದು ಜೀವನ ಚರಿತ್ರೆಯಂತೆ ಈ ಒಂದು ಚೌಂಡರಾಯ ಒಂದು ಬಸದಿಯನ್ನು ನಾವು ಪರಿಗಣಿಸಬಹುದು ಅಥವಾ ನೋಡಬಹುದು ಅಂತ ನಾವು ನೋಡ್ತೀವಿ ಹಾಗೇನೇ ಇಲ್ಲಿ ಇನ್ನೊಂದು ವಿಶೇಷವಾದಂತ ಒಂದು ಏನಪ್ಪಾ ಅಂದ್ರೆ ಈ ಒಂದು ಸರ್ದ ಕ್ರಿಸ್ತಶಕ 983 ರಲ್ಲಿ ಕ್ರಿಸ್ತಶಕ 983 ರಲ್ಲಿ ಈ ಒಂದು ಶ್ರವಣಬೆಳಗೊಳದ ಬೆಟ್ಟದ ಮೇಲೆ ನಿರ್ಮಾಣ ಮಾಡಿದಂತ ಏಕಶಿಲಾ ಒಂದು ಮೂರ್ತಿ ಅಂತ ನೋಡ್ತೀವಿ ಈ ಏಕಶಿಲಾ ಮೂರ್ತಿ ಇಲ್ಲೇನಪ್ಪಾ ಅಂದ್ರೆ ಗಂಗಾದುರೆಗಳ ಶಿಲ್ಪಕಲೆಗೆ ಇದೊಂದು ಅತ್ಯುತ್ತಮ ಮಾದರಿ ಅಂತ ಹೇಳಬಹುದು ಅಥವಾ ಇದರ ಒಂದು ಉದಾಹರಣೆ ಅಂತಲೇ ಹೇಳಬಹುದು ಇದನ್ನ ಏನಪ್ಪಾ ಅಂದ್ರೆ ಗಂಗರ ರಾಜಮಲ್ಲನ ಮಂತ್ರಿಯಾದಂತ ಚಾಮುಂಡರಾಯ ನಿರ್ಮಾಣ ಮಾಡಿದ್ದು ಅಂತ ನಾವು ನೋಡ್ತೀವಿ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಇದು ಸುಮಾರು 58 ಅಡಿ ಅಥವಾ 57.5 ಅಡಿ ಎತ್ತರವಾಗಿದೆ 12 ವರ್ಷಗಳಿಗೆ ಒಮ್ಮೆ ಇದು ಏನು ಗೊಮ್ಮಟೇಶ್ವರನ ಒಂದು ಪ್ರತಿಮೆಗೆ 12 ವರ್ಷಗಳಿಗೆ ಒಮ್ಮೆ ಮಹಾಮಸ್ತಾಭಿಷೇಕವನ್ನು ಇಲ್ಲಿ ನಡೆಸ್ತಾರೆ ಅಂತ ನಾವು ನೋಡ್ತೀವಿ ಇಲ್ಲಿ ಇಡೀ ಪ್ರಪಂಚದಲ್ಲಿ ಅತಿ ಎತ್ತರವಾದಂತಹ ಒಂದು ಏಕಶಿಲಾ ಮೂರ್ತಿ ಅನ್ನೋ ಒಂದು ಹೆಗ್ಗಳಿಕೆಯನ್ನು ಪಡ್ಕೊಂಡಿದೆ ಅಂದರೆ ತಪ್ಪಾಗೋದಿಲ್ಲ ಇದು ಒಂದು ಭವ್ಯವಾದಂತಹ ಆಕಾರವನ್ನು ಹೊಂದಿದೆ ಸುಂದರವಾದಂತಹ ಒಂದು ಆಕಾರವನ್ನು ಹೊಂದಿರೋದನ್ನು ನಾವು ನೋಡ್ತೀವಿ ಇಂತಹ ಅದ್ಭುತವಾದಂತಹ ಮೂರ್ತಿಗೆ ಸರಿಸಾಟಿಯಾದಂತಹ ಮತ್ತೊಂದು ಮೂರ್ತಿಯನ್ನು ನಾವು ಇಲ್ಲಿ ಎಲ್ಲೂ ಸಹ ನೋಡೋದಕ್ಕೆ ಸಾಧ್ಯ ಇಲ್ಲದೆ ಇರೋದನ್ನು ನಾವು ನೋಡ್ಬೋದು ಹಾಗಾಗಿ ಈ ಗಂಗರು ಕರ್ನಾಟಕದ ಒಂದು ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಇತಿಹಾಸಕ್ಕೆ ಅಥವಾ ಒಂದು ಮಹತ್ವದ ಕೊಡುಗೆಗಳನ್ನು ನೀಡಿದ್ದಾರೆ ಅಂತ ನಾವು ನೋಡ್ಬೋದು ಇದನ್ನೂ ಸಹ ಒಂದು ಸಾಂಸ್ಕೃತಿಕ ಐತಿಹಾಸಿಕ ಪರಂಪರೆಯ ಹಿನ್ನೆಲೆಯಾಗಿ ನಾವು ಪರಿಗಣಿಸ್ಬೋದು ಓಕೆನಾ ಹಾಗೆಯೇ ರಾಷ್ಟ್ರಕೂಟರು ಅಂತ ನೋಡ್ತೀವಿ ಏನಿದು ರಾಷ್ಟ್ರಕೂಟರು ಕರ್ನಾಟಕವನ್ನು ಆಳ್ವಿಕೆ ಮಾಡಿದಂತಹ ಮತ್ತೊಂದು ರಾಜ ಸಂಸ್ಥಾನವೇ ಪ್ರಮುಖ ರಾಜ ಸಂಸ್ಥಾನವೇ ರಾಷ್ಟ್ರಕೂಟರು ಅಂತ ನೋಡ್ತೀವಿ ರಾಷ್ಟ್ರಕೂಟರಲ್ಲಿ ಎಲ್ಲೂರದಲ್ಲಿ ಕೈಲಾಸನಾಥ ದೇವಾಲಯವನ್ನು ನಾವು ನೋಡ್ತೀವಿ ಎಲ್ಲೂರದ ಕೈಲಾಸನಾಥ ದೇವಾಲಯವು ಸಹ ಇಲ್ಲಿ ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪ ಪರಂಪರೆಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟಂತಹ ರಾಷ್ಟ್ರಕೂಟರು ಇಲ್ಲಿ ಅಸಾಮಾನ್ಯವಾದಂತಹ ಕೊಡುಗೆಗಳನ್ನು ಈ ಕ್ಷೇತ್ರಗಳಿಗೆ ಕೊಟ್ಟಿರೋದನ್ನು ನಾವು ಗಮನಿಸಬಹುದು ಭಾರತೀಯ ವಾಸ್ತುಶಿಲ್ಪ ಅಥವಾ ಶಿಲ್ಪಕಲೆ ಏನಿದೆಯೋ ಅದರ ಒಂದು ಮಹತ್ವದ ಒಂದು ಸ್ಥಾನವನ್ನು ಪಡ್ಕೊಳ್ಳೋದಕ್ಕೆ ಇವರ ಕೊಡುಗೆ ಅಪೂರ್ವವಾದದ್ದು ಅಂತಲೇ ಹೇಳ್ಬೋದು ಇವರು ಪ್ರತ್ಯೇಕವಾಗಿ ಈ ಒಂದು ಚಾಲುಕ್ಯ ಶೈಲಿ ಶಿಲ್ಪಕಲಾ ಶೈಲಿಯನ್ನು ಅನುಸರಿಸಿದರೂ ಸಹ ಈ ಒಂದು ಅದನ್ನು ಮತ್ತಷ್ಟು ವೈಭವೀಕರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅಂತ ಹೇಳ್ಬೋದು ಕೈಲಾಸನಾಥ ದೇವಾಲಯ ಎಲ್ಲೋರದಲ್ಲಿ ಕಂಡುಬರುವಂತಹ ಒಂದು ಕೈಲಾಸನಾಥ ದೇವಾಲಯ ಏನಿದೆಯೋ ಇದು ಅಂದರೆ ಈ ಒಂದು ಎಲ್ಲೋರ ಸುಮಾರು 34 ಶಿಲಾ ಒಂದು ಗುಹಾಲಯಗಳನ್ನು ಹೊಂದಿದೆ ಈ ಒಂದು 34 ಶಿಲಾ ಗುಹಾಲಯಗಳಲ್ಲಿ ಕೈಲಾಸನಾಥ ದೇವಾಲಯವು ಅತಿ ಪ್ರಮುಖವಾದದ್ದು ಅಂತ ಹೇಳ್ಬೋದು ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಈ ಒಂದು ಒಂದೇ ಬೃಹತ್ತಾದಂತಹ ಬಂಡೆಯಲ್ಲಿ ಏನ್ಮಾಡ್ತು ಈ ಒಂದು ವಾಸ್ತುಶಿಲ್ಪವನ್ನು ಅಥವಾ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿರೋದನ್ನು ನಾವು ನೋಡ್ತೀವಿ ಎಲ್ಲೂರದ ಕೈಲಾಸನಾಥ ದೇವಾಲಯ ಇಡೀ ಭಾರತದಲ್ಲೇ ಕಲಾ ವೈಭವಕ್ಕೆ ಒಂದು ಏನು ಬೆಸ್ಟ್ ಎಕ್ಸಾಂಪಲ್ ಉತ್ತಮ ಉದಾಹರಣೆ ಅಂದರೆ ತಪ್ಪಾಗೋದಿಲ್ಲ ಅಂತ ನಾವು ನೋಡ್ತೀವಿ ಇದು ಮನುಷ್ಯನಿಂದ ನಿರ್ಮಾಣವಾದದ್ದು ಅಲ್ಲ ಇದು ಮಾನವನ ಒಂದು ಇಂದ ನಿರ್ಮಾಣವಾದದ್ದಲ್ಲ ದೇವರಿಂದ ನಿರ್ಮಾಣವಾದಂತಹ ಅಮೋಘವಾದಂತಹ ಕಲಾ ವಾಸ್ತುಶೈಲಿಯನ್ನು ಹೊಂದಿರೋದನ್ನು ನಾವು ಕಾಣ್ಬೋದು ಇಂತಹ ಒಂದು ಕಲಾ ಉನ್ನತವಾದಂತಹ ಕಲಾ ಶೈಲಿಗೆ ಮತ್ತೊಂದು ಸರಿಸಾಟಿಯಾದಂತಹ ದೇವಾಲಯವನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಲೇ ನಾವಿಲ್ಲಿ ಪರಿಗಣಿಸಬೇಕಾಗುತ್ತೆ ಓಕೆನಾ ಹಾಗೆಯೇ ಇಲ್ಲಿ ಈ ಒಂದು ಅಮೋಘ ವರ್ಷ ನೃಪತುಂಗ ಅಥವಾ ಎಲಿಪೆಂಟದಲ್ಲೂ ಸಹ ದೇವಾಲಯಗಳನ್ನು ನಾವು ನೋಡ್ತೀವಿ ಅಮೋಘ ವರ್ಷ ನೃಪತುಂಗ ಈ ಒಂದು ರಾಷ್ಟ್ರಕೂಟರ ಪ್ರಮುಖ ರಾಜನಾದಂತಹ ಅಮೋಘ ವರ್ಷ ನೃಪತುಂಗ ಈ ಒಂದು ಹಲವಾರು ಕವಿ ಅಥವಾ ವಿದ್ವಾಂಸರಿಗೆ ಇಲ್ಲಿ ಆಶ್ರಯವನ್ನು ನೀಡುತ್ತಾರೆ ಹಾಗಾಗಿ ಅಮೋಘ ವರ್ಷ ನೃಪತುಂಗ ತನ್ನದೇ ಆದಂತಹ ಕವಿರಾಜ ಮಾರ್ಗವನ್ನು ಮತ್ತು ಪ್ರಶ್ನೋತ್ತರ ರತ್ನಮಾಲಿಕ ಅನ್ನೋ ಒಂದು ಏನು ಗ್ರಂಥಗಳನ್ನು ಬರೆಯೋದನ್ನು ನಾವು ನೋಡ್ತೀವಿ ಹಾಗೆಯೇ ಇವರಲ್ಲಿ ಆಶ್ರಯ ಪಡೆದಂತಹ ಹಲವಾರು ಏನು ಕವಿ ವಿಶೇಷವಂತೆಯನ್ನು ಹೊಂದಿರುವಂತಹ ಒಂದು ವಿದ್ವಾಂಸನನ್ನು ನಾವು ನೋಡ್ಬೋದು ಶ್ರೀ ವಿಜಯ ಅಂತ ನಾವು ನೋಡ್ತೀವಿ ಅಮೋಘ ವರ್ಷನ ಆಸ್ಥಾನ ಕವಿಯಾದಂತಹ ಶ್ರೀ ವಿಜಯ ಇಲ್ಲಿ ನಾವು ಏನಪ್ಪಾ ಅಂದರೆ ವಿಶೇಷವಾಗಿ ಕಾಣುವಂತಹ ವ್ಯಕ್ತಿ ಹಾಗೆಯೇ ಈ ಒಂದು ಪಂಪ ಅಂತ ನೋಡ್ತೀವಿ ಪಂಪ ವಿಕ್ರಮಾರ್ಜುನ ವಿಜಯ ಅನ್ನೋ ಒಂದು ಅದ್ಭುತವಾದಂತಹ ಗ್ರಂಥವನ್ನು ಹಾಗೆ ಆದಿಪುರಾಣವನ್ನು ರಚನೆ ಮಾಡಿರೋದನ್ನು ನಾವು ನೋಡ್ತೀವಿ ಮತ್ತು ಮೂರನೇ ಕೃಷ್ಣನ ಆಸ್ಥಾನದಲ್ಲಿದ್ದಂತಹ ಉಭಯ ಚಕ್ರವರ್ತಿ ಅಂತ ಬಿರುದನ್ನು ಪಡ್ಕೊಂಡಂತಹ ಪೊನ್ನ ಅಂತ ನೋಡ್ತೀವಿ ಪೊನ್ನ ಶಾಂತಿನಾಥ ಪುರಾಣ
ಶಾಂತಿನಾಥ ಪುರಾಣ ಮತ್ತು ಭುವನೈಕ್ಯ ರಾಮಭ್ಯದಯ ಜಿನ್ನಾಕ್ಷರ ಮಾಲೆಗಳನ್ನು ಬರೆದಿರೋದನ್ನು ನಾವು ನೋಡ್ತೀವಿ. ಹೀಗೆ ಹಲವಾರು ಕವಿ ಮುನಿಗಳು ಅಥವಾ ರಾಷ್ಟ್ರಕೂಟರು ವಿಶೇಷವಾಗಿ ಕನ್ನಡ ಸಾಹಿತ್ಯದ ಅಭಿವೃದ್ಧಿಗೆ ತಮ್ಮದೇ ಆದಂತಹ ಅಪೂರ್ವ ಕಾಣಿಕೆಗಳನ್ನು ಕೊಟ್ಟಿದ್ದಾರೆ. ಇವರಲ್ಲಿ ಇವರ ಕಾಲಘಟ್ಟದಲ್ಲಿ ವಿಶಿಷ್ಟವಾದಂತಹ ಗ್ರಂಥಗಳ ಸಂಗ್ರಹ ಆಯಿತು ಅಂತಲೇ ನಾವು ನೋಡ್ಬೋದು. ಹಾಗೆಯೇ ಬಾದಾಮಿ ಚಾಲುಕ್ಯರು ಅಂತ ನೋಡ್ತೀವಿ. ಈ ಬಾದಾಮಿ ಚಾಲುಕ್ಯರು ನಾವು ನೋಡುವಂತಹ ಅಂದರೆ ಕರ್ನಾಟಕವನ್ನು ಆಳ್ವಿಕೆ ಮಾಡಿದಂತಹ ಮೊದಲ ಒಂದು ಸ್ವತಂತ್ರ ರಾಜ ಅಥವಾ ಈ ಒಂದು ಏನು ರಾಜ ಸಂಸ್ಥಾನ ಅಂದರೆ ತಪ್ಪಾಗೋದಿಲ್ಲ ಅಂತ ನಾವು ನೋಡ್ತೀವಿ. ಬಾದಾಮಿ ಚಾಲುಕ್ಯರಲ್ಲಿ ಪ್ರಮುಖ ಕಲಾ ಶೈಲಿ ಅಂತ ನಾವು ನೋಡೋದೆ ಆದರೆ ಹೈವಳೆ ಅಂತ ನೋಡ್ತೀವಿ. ಈ ಹೈವಳೆ ಏನಪ್ಪ ಅಂದರೆ ಬಿಜಾಪುರ ಜಿಲ್ಲೆಯಲ್ಲಿದೆ. ಬಿಜಾಪುರ ಜಿಲ್ಲೆ ಇರುವಂತಹ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಪ್ರಖ್ಯಾತವಾದಂತಹ ಕಲಾ ಕೇಂದ್ರವೇ ಈ ಒಂದು ಹೈವಳೆ ಅಂತ ಹೇಳ್ಬೋದು. ಹೈವಳೆ ಇಲ್ಲಿ ನಾವು ನೋಡೋದು ಏನಪ್ಪ ಅಂದರೆ ಮಧ್ಯಯುಗದ ಒಂದು ವಾಣಿಜ್ಯ ಕೇಂದ್ರವಾಗಿ ನೋಡ್ತೀವಿ. ವಾಣಿಜ್ಯ ಕೇಂದ್ರವಾಗಿ ಹೈವಳೆ ಐನೂರು ಶಾಸನದಲ್ಲಿ ನಮಗೆ ಉಲ್ಲೇಖಿಸಲ್ಪಡುತ್ತೆ. ಹೈವಳೆ ಐನೂರು ಅಂತಲೇ ಶಾಸನವನ್ನು ಅಥವಾ ಆ ಒಂದು ಏನು ವಾಣಿಜ್ಯ ಕೇಂದ್ರವನ್ನು ನಾವಿಲ್ಲಿ ಕರೆಯೋದನ್ನು ನಾವು ನೋಡ್ತೀವಿ. ಇಮ್ಮಡಿ ಪುಲಿಕೇಶಿಯ ಸಾಧನೆಗಳನ್ನು ಈ ಒಂದು ಹೈವಳೆ ಐನೂರು ಶಾಸನ ಅನ್ನೋದು ಹೈವಳೆ ಶಾಸನ ಅನ್ನೋದು ನಮಗೆ ಪರಿಚಯ ಮಾಡಿಕೊಡುತ್ತೆ. ಹಾಗೆ ಮೇಘುತಿ ದೇವಾಲಯದಲ್ಲಿ ಇಮ್ಮಡಿ ಪುಲಿಕೇಶಿಯ ಹೈವಳೆ ಶಾಸನವನ್ನು ಏನು ಮಾಡಿದ್ರೆ ರವಿಕೀರ್ತಿ ಇಮ್ಮಡಿ ಪುಲಿಕೇಶಿ ಆಸ್ಥಾನ ಕವಿಯಾದಂತಹ ರವಿಕೀರ್ತಿ ನಿರ್ಮಾಣ ಮಾಡಿದಂತಹ ಐವಳಿ ಶಾಸನವನ್ನು ಇಲ್ಲಿ ಉಲ್ಲೇಖಿಸಲ್ಪಟ್ಟಿದ್ದಾರೆ ಅಂತ ನೋಡ್ತೀವಿ. ಅದೇ ಐವಳಿಯನ್ನು ಸಾವಿರಾರು ದೇವಾಲಯಗಳ ಪಟ್ಟಣ ಅಂತ ಕರೀತಾರೆ. ಅಲ್ಲದೆ ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲು ಅಂತಲೂ ಇಲ್ಲಿ ಕರೆಯೋದನ್ನು ನಾವು ನೋಡ್ತೀವಿ. ಮತ್ತು ಹಾಗೆ ಲಡಕಾನ್ ದೇವಾಲಯ ಅಂತ ನೋಡ್ತೀವಿ, ದುರ್ಗಾ ದೇವಾಲಯ ಅಂತ ನೋಡ್ತೀವಿ, ಉಚ್ಚಿಮಲ್ಲಿ ಗುಡಿ ಅಂತ ನೋಡ್ತೀವಿ. ಇಲ್ಲಿನ ವಾಸ್ತು ವಿಶೇಷತೆಗಳು ಈ ಎಲ್ಲ ಒಂದು ಏನು ದೇವಾಲಯಗಳನ್ನು ನಾವಿಲ್ಲಿ ಪರಿಗಣಿಸಬಹುದು ಅಂತ ನಾವು ನೋಡ್ತೀವಿ. ಓಕೆನಾ? ಹಾಗೆಯೇ ಇಲ್ಲಿ ಹೈವಳಿಯ ಜೊತೆಗೆ ನಾವು ಇಲ್ಲಿ ಪಟ್ಟದ ಕಲ್ಲು ಅಂತ ನೋಡ್ತೀವಿ. ಈ ಪಟ್ಟದ ಕಲ್ಲು ಮಲಪ್ರಭಾ ನದಿಯ ದಂಡೆಯಲ್ಲಿದೆ. ಮಲಪ್ರಭಾ ನದಿಯ ದಡದ ಮೇಲೆ ಇರೋದನ್ನು ನಾವು ಕಾಣ್ತೀವಿ. 1987 ಈ ಒಂದು ಪಟ್ಟದ ಕಲ್ಲನ್ನು ವಿಶ್ವ ಪರಂಪರೆಯ ಸ್ಥಾನಮಾನವನ್ನು ನೀಡಿ, ವಿಶ್ವ ಪರಂಪರೆಯ ಸ್ಥಾನ ಅಂತೇಳಿ 1987 ಯುನೆಸ್ಕೋ ಸಂಸ್ಥೆ ಪರಿಗಣಿಸ್ತು. ಆ ನಂತರ ಪಟ್ಟದ ಕಲ್ಲಿನ ವಾಸ್ತು ರಚನೆಯನ್ನು ಸಂರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ಈ ಯುನೆಸ್ಕೋ ಸಂಸ್ಥೆ ಹೊತ್ತಿರೋದನ್ನು ಕಾಣ್ತೀವಿ. ಹಾಗೆ ಈ ಪಟ್ಟದ ಕಲ್ಲಿನಲ್ಲಿರುವಂತಹ ವಿರೂಪಾಕ್ಷ ದೇವಾಲಯ ಅಂತ ನೋಡ್ತೀವಿ, ಮಲ್ಲಿಕಾರ್ಜುನ ದೇವಾಲಯ, ಸಂಗಮೇಶ್ವರ ದೇವಾಲಯ, ಜಂಬೂ ಲಿಂಗೇಶ್ವರ ದೇವಾಲಯ, ಗಳಗನಾಥ ದೇವಾಲಯ, ಚಂದ್ರಶೇಖರ ದೇವಾಲಯ, ಪಾಪನಾಥ ದೇವಾಲಯ, ಕಾಶಿ ವಿಶ್ವೇಶ್ವರ ದೇವಾಲಯ, ಹೀಗೆ ಹಲವಾರು ದೇವಾಲಯಗಳನ್ನು ನಾವಿಲ್ಲಿ ಏನು ನೋಡೋದಕ್ಕೆ ಸಾಧ್ಯ ಇದೆ ಅಂತ ನೋಡ್ತೀವಿ. ಹಾಗೆ ಬಾದಾಮಿ ಚಾಲುಕ್ಯರಲ್ಲಿ ಮತ್ತೊಂದು ಪ್ರಮುಖ ಕಲಾ ಕೇಂದ್ರ ಅಂದರೆ ಬಾದಾಮಿ. ಬಿಜಾಪುರದಲ್ಲಿ ಕಂಡುಬರುವಂತಹ ಬಾದಾಮಿ ಚಾಲುಕ್ಯರ ರಾಜಧಾನಿಯೂ ಹೌದು, ಅವರ ಕಲೆ ಮತ್ತು ವಾಸ್ತುಶಿಲ್ಪ ಕೇಂದ್ರವೂ ಹೌದು ಅಂತ ಹೇಳ್ಬೋದು. ಅಲ್ಲಿ ಬಾದಾಮಿಯನ್ನು ನಾನು ಹೆಸರು ಕೇಳಿದ ತಕ್ಷಣ ಅಲ್ಲಿ ಗುಹಾಂತರ ದೇವಾಲಯಗಳು ನಮಗೆ ಇಲ್ಲಿ ಏನಾಗುತ್ತೆ ಪರಿಚಯ ಆಗುತ್ತೆ. ಇಲ್ಲಿನ ಗುಹಾಂತರ ದೇವಾಲಯಗಳು ಇಡೀ ಜಗತ್ ಪ್ರಸಿದ್ಧವಾಗಿದೆ ಅಂದರೆ ತಪ್ಪಾಗೋದಿಲ್ಲ. ಈ ಅಂತಹ ಒಂದು ಗುಹಾಂತರ ದೇವಾಲಯಗಳನ್ನು 1ನೇ ಕೀರ್ತಿವರ್ಮ ಮತ್ತು ಮಂಗಳೇಶ ನಿರ್ಮಾಣ ಮಾಡಿದ್ದಾರೆ. 1ನೇ ಕೀರ್ತಿವರ್ಮ ಮತ್ತು ಮಂಗಳೇಶ ಈ ಒಂದು ಗುಹಾಂತರ ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ರು. ಶೈವ ಇಲ್ಲಿರುವಂತಹ 4 ಗುಹಾಂತರ ದೇವಾಲಯಗಳಲ್ಲಿ ಒಂದು ಶೈವ ಗುಹೆ, ಮತ್ತೆರಡು ವೈಷ್ಣವ ಗುಹೆಗಳು, ಮತ್ತೊಂದು ಜೈನ ಗುಹೆಯಾಗಿ ಕಾಣ ಸಿಗುತ್ತೆ. ಈ ಒಂದು ಶೈವ ಗುಹೆ ಅಥವಾ ಈ ಒಂದು 2 ವೈಷ್ಣವ ಗುಹೆಗಳು ಹಾಗೂ ಏನು ಜೈನ ಗುಹೆ ಅಂತ ಏನು ನೋಡ್ತೀವೋ ಇವು ಅದರದೇ ಆದಂತಹ ಒಂದು ಹಿನ್ನೆಲೆಯನ್ನು ಅಥವಾ ಒಂದು ದೊಡ್ಡದಾದಂತಹ ಬಂಡೆಯಲ್ಲಿ ಕೊರೆದು ಹೊಸದಾದಂತಹ ಒಂದು ದೇವಾಲಯದ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಲ್ವಾ. ಹಾಗಾಗಿ ಇದು ಅದ್ಭುತ ಮಾನವ ಶಕ್ತಿಯಿಂದ ನಿರ್ಮಾಣವಾದಂತಹ ಗುಹಾಂತರ ದೇವಾಲಯಗಳು ಅಂತೇಳಿ ನಾವಿಲ್ಲಿ ಪರಿಗಣಿಸಬಹುದು. ಓಕೆನಾ? ಹಾಗೆಯೇ ಈ ಒಂದು ಕರ್ನಾಟಕವನ್ನು ಆಳ್ವಿಕೆ ಮಾಡಿದಂತಹ ಹೊಯ್ಸಳರು ಅಂತ ನೋಡ್ತೀವಿ. ಹೊಯ್ಸಳರ ಒಂದು ಕಾಲಘಟ್ಟದಲ್ಲೂ ಸಹ ಕನ್ನಡ ಸಾಹಿತ್ಯದ ಜೊತೆಗೆ ಕಲೆ ಮತ್ತು ವಾಸ್ತುಶಿಲ್ಪ ಮತ್ತಷ್ಟು ಉಚ್ಚಕ್ರಾಯ ಸ್ಥಿತಿಯನ್ನು ಹೊಂದಿದೆ ಅಂದರೆ ತಪ್ಪಾಗೋದಿಲ್ಲ. ಹಾಗಾಗಿ ಹೊಯ್ಸಳರ ಕಲೆಯನ್ನು ಇಲ್ಲಿ ವೇಸರ ಕಲೆ ಅಂತ ಕರೆಯಲ್ಲ, ಹೊಯ್ಸಳ ಕಲೆ ಅಂತಲೇ ಪರಿಗಣಿಸಿದ್ದಾರೆ. ಹೊಯ್ಸಳ ಕಲೆ ಅಂತಲೇ ಇಲ್ಲಿ ಕರೆಯೋದನ್ನು ನಾವು ನೋಡ್ತೀವಿ. ಇವರ ಒಂದು ಪ್ರಮುಖ ಕಲಾ ಕೇಂದ್ರವಾದಂತಹ ಹಳೇಬೀಡು ಅಂತ ನೋಡ್ತೀವಿ. ಹಳೇಬೀಡು ಮೊದಲು ದ್ವಾರ ಸಮುದ್ರ ಅಂತ ಕರೆಯಲ್ಪಟ್ಟಿತ್ತು. ಆ ಹಾಸನ ಜಿಲ್ಲೆಯಲ್ಲಿರುವಂತಹ ಹಳೇಬೀಡು ದ್ವಾರ ಸಮುದ್ರ ಅಥವಾ ಹಳೇಬೀಡು ಹೊಯ್ಸಳರ ರಾಜಧಾನಿ ಆಗಿತ್ತು. 1ನೇ ನರಸಿಂಹ ಅನ್ನೋ ದಂಡನಾಯಕ, 1ನೇ ನರಸಿಂಹನ ದಂಡನಾಯಕ ಕೇತುಮಲ್ಲ ಅನ್ನೋನು ಈ ಒಂದು ಹಳೇಬೀಡಿನಲ್ಲಿ ಹೊಯ್ಸಳೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದ.
ಇದು ನೋಡೋದಕ್ಕೆ ನಿಜವಾಗ್ಲೂ ಅದ್ಭುತವಾಗಿದೆ, ಮನೋಜ್ಞವಾಗಿದೆ. ಈ ಒಂದು ಸೌಂದರ್ಯ ಅಥವಾ ಅದಕ್ಕೆ ಬೆರಗಾಗುವಂತಹ ಒಂದು ಸೌಂದರ್ಯವನ್ನ ತನ್ನಲ್ಲಿ ಕ್ರೋಢೀಕರಿಸಿರೋದನ್ನ ನಾವು ನೋಡ್ತೀವಿ. ಹಾಗಾಗಿ ಭಾರತೀಯ ವಾಸ್ತುಶಿಲ್ಪದ ಪರಾಕಾಷ್ಠತೆಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ಕರೀತಾರೆ. ಭಾರತೀಯ ವಾಸ್ತು ವಿಶೇಷತೆಯನ್ನ ಪರಿಗಣಿಸಿದಾಗ ಭಾರತೀಯ ವಾಸ್ತುಶಿಲ್ಪದ ಪರಾಕಾಷ್ಠತೆಗೆ ಇದು ಉದಾಹರಣೆಯಾಗಿದೆ ಅಂತ ಹೇಳ್ತಾರೆ. ಅಲ್ಲಿ ಹೊಯ್ಸಳೇಶ್ವರ ದೇವಾಲಯ ನೋಡಿದಾಗ ಅಲ್ಲಿನ ಒಂದು ವಾಸ್ತುಕಲೆ ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ ಅನ್ನೋ ಒಂದು ಏನು ನಮಗೆ ಒಂದು ದಿಗ್ಭ್ರಾಂತಿ ದಿಗ್ಭ್ರಮೆ ಉಂಟಾಗುವ ರೀತಿಯಲ್ಲಿ ಆ ಒಂದು ಕಲಾ ಶೈಲಿಗಳು ನಿರ್ಮಾಣ ಮಾಡಿರೋದನ್ನು ನಾವು ನೋಡ್ತೀವಿ. ಹಾಗೆ ಹೊಯ್ಸಳೇಶ್ವರ ದೇವಾಲಯ, ಜೈನ ದೇವಾಲಯ, ಕೇದಾರೇಶ್ವರ ದೇವಾಲಯ, ಚನ್ನಕೇಶವ ದೇವಾಲಯಗಳನ್ನು ಸಹ ನಾವು ಏನು ಮಾಡ್ಬೋದು ಹೊಯ್ಸಳರ ಕಾಲಘಟ್ಟದಲ್ಲಿ ನೋಡ್ಬೋದು ಅಂತ ನೋಡ್ತೀವಿ. ಹಾಗೆಯೇ ಬೇಲೂರು ಅಂತ ನೋಡ್ತೀವಿ. ಇಲ್ಲಿ ಬೇಲೂರು ಈ ಒಂದು ಹೊಯ್ಸಳರ ಮತ್ತೊಂದು ಕಲಾ ಕೇಂದ್ರ, ಇದು ಸಹ ಹಾಸನ ಜಿಲ್ಲೆಯಲ್ಲಿ ಇದೆ. ಹೊಯ್ಸಳರ ಆರಂಭದ ರಾಜಧಾನಿಯಾದಂತಹ ಬೇಲೂರು, ಇದೊಂದು ವಿಷ್ಣುವರ್ಧನಿಂದ ನಿರ್ಮಾಣವಾದಂತಹ ಚನ್ನಕೇಶವ ದೇವಾಲಯ ಇದೆ. ಈ ಚನ್ನಕೇಶವ ದೇವಾಲಯ ನಿಜವಾಗ್ಲೂ ಅದ್ಭುತವಾಗಿ ಮೂಡಿ ಬಂದಿರೋದನ್ನ ನಾವು ನೋಡ್ಬೋದು. ಏನಪ್ಪ ಇದರ ವಿಶೇಷತೆ ಅಂದ್ರೆ, ಹೊರಗಡೆ ಈ ಒಂದು ಅಡ್ಡ ಪಟಿಕೆಗಳನ್ನ ಹಾಕಿದ್ದಾರೆ. ಹೊರಗಡೆ ಅಡ್ಡ ಪಟಿಕೆಗಳಲ್ಲಿ ನಿರ್ಮಾಣವಾದಂತಹ ಒಂದು ಆನೆಗಳ ಚಿತ್ರ ಇರ್ಬೋದು, ಅಥವಾ ಈ ಒಂದು ಆನೆಗಳ ಸಾಲು ಇರ್ಬೋದು, ಅಥವಾ ಈ ಒಂದು ಕುದುರೆಗಳ ಸಾಲು ಇರ್ಬೋದು, ಸಿಂಹಗಳ ಸಾಲು ಇರ್ಬೋದು, ಅಥವಾ ಲತಾ ಬಳ್ಳಿಗಳ ಅಥವಾ ಶಿಲಾ ಬಾಲಕಿಯರ ಒಂದು ಸಾಲು ಇರ್ಬೋದು, ಅಥವಾ ಸಣ್ಣ 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 ದೇವಾನು ದೇವತೆಗಳ ಪ್ರತಿಮೆಗಳು ಇರ್ಬೋದು. ಇದನ್ನ ಅದ್ಭುತ ಮಾನವರು ಕಡಿದಿದ್ದಾರೇನೋ ಅನ್ನೋ ಒಂದು ಅಭಿಪ್ರಾಯವನ್ನ ಪಡುವಂತಿದೆ. ಮತ್ತೆ ಪ್ರತಿಯೊಂದು ಕಲ್ಲು, ಆ ಒಂದು ದೇವಾಲಯದಲ್ಲಿ ನಿರ್ಮಾಣವಾದಂತಹ ಒಂದು ಸಣ್ಣ ಕಲ್ಲು ಸಹ ಅದರದೇ ಆದಂತಹ ಕಲಾ ಶ್ರೀಮಂತಿಕೆಯನ್ನು ಪ್ರತಿ ಬಿಂಬಿಸ್ತಾ ಇರೋದನ್ನ ನಾವು ನೋಡ್ಬೋದು. ಅಂತಹ ಒಂದು ಮಹಾ ನಿರ್ಮಾಣವನ್ನ ಹೊಯ್ಸಳರು ನಿರ್ಮಿಸಿ ಹೋಗಿದ್ದಾರೆ. ಅದನ್ನ ಈಗಲೂ ಸಹ ನಾವು ಅನುಭವಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ನಾವು ನೋಡ್ತೀವಿ. ಹಾಗಾಗಿ ಇಲ್ಲಿ ಬರುವಂತಹ ಪ್ರವಾಸಿಗರಿಗೆ ನಿಜವಾಗ್ಲೂ ಕಣ್ಮನಗಳನ್ನ ತನಿಸುವುದರ ಮೂಲಕ ಆಶ್ಚರ್ಯವನ್ನ ಇಲ್ಲಿ ಮೂಡಿಸುವಂತಿದೆ ಇಲ್ಲಿನ ಕಲಾ ರಾಶಿ ಅಥವಾ ಶ್ರೀಮಂತಿಕೆ ಅಂತ ನೋಡ್ತೀವಿ. ಆ ಬೇಲೂರಿನಲ್ಲಿರುವಂತಹ ಒಂದು ಚನ್ನಕೇಶವ ದೇವಾಲಯದ ಒಳಗಡೆ ಹಲವಾರು ಶಿಲಾ ಬಾಲಕಿಯರ ಒಂದು ಪ್ರತಿಮೆಗಳಿರ್ಬೋದು, ಅಥವಾ ಸಣ್ಣ ಪ್ರತಿಯೊಂದು ದೇವಾಲಯದ ಯಾವ ಭಾಗದಲ್ಲೂ ಸಹ ನಾವು ಹಾಗೆ ಪ್ಲೈನ್ ಆಗಿರುವಂತಹ ಒಂದು ಕಲ್ಲನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರತಿಯೊಂದು ಹಂತದಲ್ಲೂ ಸಹ ಶಿಲ್ಪ ರಾಶಿಯನ್ನು ತುಂಬಿ ಅಲ್ಲಿ ಅಡಗಿಸಿಟ್ಟಿರೋದನ್ನು ನಾವು ಕಾಣ್ಬೋದು ಅಂತ ನೋಡ್ತೀವಿ. ಓಕೆನಾ? ಮತ್ತು ಪ್ರತಿ ಶಿಲ್ಪದ ನಿರೂಪಣೆ ಏನು ನೋಡಿದ್ರೆ ಅದು ಆ ಒಂದು ಹಾಗೆ ನೋಡೋದಕ್ಕೆ ಸಾಧ್ಯ ಆಗಲ್ಲ, ಅದರದೇ ಆದಂತಹ ಒಂದು ಹಿನ್ನೆಲೆಯನ್ನು ಪ್ರತಿನಿಧಿಸುವ ಹಾಗೆ ಇಲ್ಲಿ ನಿರ್ಮಾಣ ಆಗಿರೋದನ್ನು ನಾವು ನೋಡ್ತೀವಿ. ಇದು ಕಲಾ ವೈವಿಧ್ಯತೆಯನ್ನು ಕೂಡಿರುವಂತಹ ಒಂದು ಅದ್ಭುತವಾದಂತಹ ಕಲಾ ಮಂದಿರ ಅಥವಾ ಪ್ರಯೋಗಾತ್ಮಕ ಕಲಾ ಮಂದಿರ ಅಂತ ಕರೆಸ್ಕೊಂಡಿದೆ. ಓಕೆನಾ? ಹಾಗೆಯೇ ಕರ್ನಾಟಕವನ್ನು ಆಳ್ವಿಕೆ ಮಾಡಿದಂತಹ ವಿಜಯನಗರ ಸಾಮ್ರಾಜ್ಯ ಅಂತ ನೋಡ್ತೀವಿ. ವಿಜಯನಗರ ಸಾಮ್ರಾಜ್ಯ ನಿಜವಾಗ್ಲೂ ಕರ್ನಾಟಕದಲ್ಲಿ ಹಿಂದೂ ಧರ್ಮ ಏನೋ ಅಳಿವಿನ ಅಂಚಿನಲ್ಲಿತ್ತು. ಅಂತಹ ಸಂದರ್ಭದಲ್ಲಿ ಹಿಂದೂ ಧರ್ಮವನ್ನು ಸಂರಕ್ಷಣೆ ಮಾಡಿ ಅದನ್ನು ಜವಾಬ್ದಾರಿಯುತವಾಗಿ ಉಳಿಸುವಂತಹ ಪ್ರಯತ್ನವನ್ನು ಪಡುವ ನಿಟ್ಟಿನಲ್ಲೇ ವಿಜಯನಗರ ಸಾಮ್ರಾಜ್ಯ ಕ್ರಿಸ್ತ ಶಕ 1346ರಲ್ಲಿ ಅಸ್ತಿತ್ವಕ್ಕೆ ಬಂತು. 1336ರಲ್ಲಿ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಈ ಒಂದು ಬಹುಮನಿ ಸುಲ್ತಾನರ ನಿರ್ಮಾಣ ನೋಡ್ತೀವಿ 1346ರಲ್ಲಿ. ಒಟ್ಟಾರೆ ವಿಜಯನಗರ ಸಾಮ್ರಾಜ್ಯ ಈ ಒಂದು ಕಲಾ ಶ್ರೀಮಂತಿಕೆಯ ಜೊತೆಗೆ ಕರ್ನಾಟಕದಲ್ಲಿ ವಿಶೇಷವಾಗಿ ಹಂಪೆಯನ್ನು ನಾವು ಗುರುತಿಸ್ತೀವಿ. ಹಂಪೆಯನ್ನು ಅಥವಾ ಹಂಪೆಯ ಸ್ಮಾರಕಗಳನ್ನು ಪ್ರಮುಖವಾಗಿ ನಾಲ್ಕು ಭಾಗಗಳಾಗಿ ವಿಭಾಗ ಮಾಡ್ಬೋದು. ಒಂದು ಧಾರ್ಮಿಕ ಕಟ್ಟಡಗಳು, ಮತ್ತೊಂದು ಜೈನ ಬಸದಿಗಳು ಅಥವಾ ಜೈನ ವಾಸ್ತುಶಿಲ್ಪ, ಮತ್ತೊಂದು ಇಸ್ಲಾಮಿಕ್ ವಾಸ್ತುಶಿಲ್ಪ ಅಥವಾ ಸೆರಾಸೆನಿಕ್ ಆ ಶೈಲಿ ಅಂತ ಕರಿತೀವಿ. ಹಾಗೆಯೇ ಪೌರ ವಾಸ್ತುಶಿಲ್ಪ ಅಂತ ನೋಡ್ತೀವಿ. ಈ ಪೌರ ವಾಸ್ತುಶಿಲ್ಪ ಅಂದರೆ ಸಾರ್ವಜನಿಕ ಕಟ್ಟಡಗಳು ಅಂತ ನಾವು ನೋಡ್ತೀವಿ. ಈ ದೇವಾಲಯಗಳಲ್ಲಿ ನಾವು ನೋಡೋದು ವಿರೂಪಾಕ್ಷ ದೇವಾಲಯ ಪ್ರಮುಖವಾದಂತಹ ದೇವಾಲಯ. ಇದು ತುಂಗಭದ್ರಾ ನದಿಯ ದಂಡೆಯ ಮೇಲಿರುವಂತಹ ಹಂಪೆಯ ಪ್ರಾಚೀನ ದೇವಾಲಯ ಅಥವಾ ಪೂರ್ವ ದೇವಾಲಯ ಅಂತ ಕರಿಬೋದು. ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದರೂ ಸಹ ಗರ್ಭಗುಡಿ, ಸುಕನಾಸಿ, ರಂಗಮಂಟಪ ಮತ್ತು ಮಹಾಮಂಟಪಗಳು ಕಾಲಕ್ರಮೇಣ ಅದಕ್ಕೆ ಏನು ಯಾಡನ್ನು ಆಗ್ತಾ ಹೋಗ್ತಾ ಇದ್ದಾವೆ ಅಂತ ನೋಡ್ತೀವಿ. ಮತ್ತು ಅಲಂಕೃತ ಮೇಲ್ಛಾವಣಿಯನ್ನು ನೋಡ್ಬೋದು. ಸೊಗಸಾದಂತಹ ಕೆತ್ತನೆಗಳ ಅಂದ ಕೂಡಿರುವಂತಹ ಬಾಗಿಲನ್ನು ಇಲ್ಲಿ ಕಾಣ್ಬೋದು ಅಂತ ನೋಡ್ತೀವಿ. ಹಾಗೆಯೇ ಇದರ ಪಕ್ಕದಲ್ಲಿ ವಿದ್ಯಾರಣ್ಯ ಗುಡಿ ಅಂತ ನೋಡ್ತೀವಿ, ಭುವನೇಶ್ವರಿ ಗುಡಿ ಅಂತ ನೋಡ್ತೀವಿ, ದುರ್ಗಿ ಗುಡಿಗಳನ್ನು ನಾವು ಕಾಣ್ಬೋದು. ಮತ್ತು ಇದರ ಮುಂಭಾಗದಲ್ಲಿ ಒಂದು ರಥ ಪೇಟೆ ಬೀದಿ ಅಂತ ನೋಡ್ತೀವಿ. ಅದರ ಪಕ್ಕದಲ್ಲೇ ಸಾಲು ಸಾಲಾದಂತಹ ಮಂಟಪಗಳು ನಿರ್ಮಾಣ ಆಗಿದ್ದಾವೆ. ಕೆಲವರು ಹೇಳೋ ಪ್ರಕಾರ, ಕಲಾ ರಸಿಕರು ಹೇಳೋ ಪ್ರಕಾರ, ಆ
ರಥ ಬೀ ಪೇಟೆ ಬೀದಿಯಲ್ಲಿ ಆ ಕಡೆ ಈ ಕಡೆ ಒಂದು ಅಂಗಡಿಗಳನ್ನ ಹಿಡಿಯೋದಕ್ಕೆ ಪೇಟೆ ಬೀದಿ ಅಂತ ಅದಕ್ಕೆ ಕರೀತಾ ಇದ್ರು. ಅಂಗಡಿಗಳನ್ನ ಹಿಡಿಯೋದಕ್ಕಾಗಿ ಸಾಲು ಸಾಲಾದಂತಹ ಮಂಟಪಗಳನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ವಿರೂಪಾಕ್ಷ ಇದರ ಒಂದು ಇವರ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ದ ಒಂದು ಕುಲ ದೇವರಾಗಿದ್ರಂತೆ. ಹಾಗಾಗಿ ಆ ಪ್ರತಿಯೊಬ್ಬ ರಾಜ ಮಹಾರಾಜರು ಸಹ ವಿರೂಪಾಕ್ಷ ದೇವಾಲಯವನ್ನ ಕಾಲ ಕಾಲಕ್ಕೆ ಅದನ್ನ ಅಭಿವೃದ್ಧಿಪಡಿಸ್ತಾ ಹೋದ್ರು, ವಿಸ್ತರಣೆ ಮಾಡ್ತಾ ಹೋಗಿರೋದನ್ನ ನಾವು ನೋಡ್ತೀವಿ. ಹಾಗಾಗಿ ಕೃಷ್ಣದೇವರಾಯ ತನ್ನ ಪಟ್ಟಾಭಿಷೇಕದ ನೆನಪಿಗಾಗಿ ಇಲ್ಲಿ ಒಂದು ರಂಗಮಂಟಪವನ್ನ ನಿರ್ಮಾಣ ಮಾಡಿದ್ರು. ಆ ರಂಗಮಂಟಪ ಅನ್ನೋದು 156 ಅಡಿ ಎತ್ತರದ ಗೋಪುರವನ್ನ ಸಹ ಅಲ್ಲಿ ಕಟ್ಟಿರೋದನ್ನ ನಾವು ನೋಡ್ತೀವಿ. ರಂಗಮಂಟಪ ಮತ್ತು 156 ಅಡಿ ಎತ್ತರದ ಗೋಪುರವನ್ನ ಕಟ್ಟಿಸಿರೋದನ್ನ ನೋಡ್ತೀವಿ. ಮತ್ತೆ ಹಂಪಿಯಲ್ಲಿ ಇದುವರೆಗೂ ಹಂಪಿಯನ್ನು ನಾವು ನೋಡ್ತೀವಿ, ಹಂಪಿಯಲ್ಲಿ ಸಾವಿರಾರು ದೇವಾಲಯಗಳನ್ನ, ಕಟ್ಟಡಗಳನ್ನ, ವಾಸ್ತುಶಿಲ್ಪವನ್ನ ನೋಡ್ತೀವಿ. ಆದ್ರೂ ಸಹ ಇದುವರೆಗೂ ಅಥವಾ ಅಟ್ ಪ್ರೆಸೆಂಟು ದೇವಾಲಯದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಏಕೈಕ ದೇವಾಲಯ ಅದೇ ಈ ಒಂದು ವಿರೂಪಾಕ್ಷ ದೇವಾಲಯ ಅಂತ ನಾವು ನೋಡ್ತೀವಿ. ಓಕೆನಾ? ಹಾಗೆಯೇ ಕೃಷ್ಣಸ್ವಾಮಿ ದೇವಾಲಯ ಅಂತ ನೋಡ್ತೀವಿ. ಈ ಕೃಷ್ಣಸ್ವಾಮಿ ದೇವಾಲಯ ಅಂತರಾಳ ರಂಗಮಂಟಪ ಕಲ್ಯಾಣ ಮಂಟಪ, ಅಂತರಾಳ ರಂಗಮಂಟಪ ಕಲ್ಯಾಣ ಮಂಟಪ ಅನ್ನೋ ಮೂರು ಭಾಗಗಳಿಂದ ಕೂಡಿದೆ. ದ್ರಾವಿಡ ಶೈಲಿಯ ಗೋಪುರವನ್ನು ಹೊಂದಿರೋದನ್ನ ನೋಡ್ತೀವಿ. ಮತ್ತು ಈ ದೇವಾಲಯವನ್ನು ಕೃಷ್ಣದೇವರಾಯ ಉದಯಗಿರಿಯ ಮೇಲೆ ಏನು ದಿಗ್ವಿಜಯವನ್ನು ಸಾಧಿಸ್ತಾರೆ ಅದರ ಒಂದು ನೆನಪಿಗಾಗಿ 1514 ನಿರ್ಮಾಣ ಮಾಡಿದ್ದನ್ನು ನಾವು ನೋಡ್ಬೋದು. ಮತ್ತು ಆ ಉದಯಗಿರಿಯಿಂದ ಏನೋ ಆ ದಿಗ್ವಿಜಯವನ್ನು ಪಡ್ಕೊಂಡು ಅಲ್ಲಿಂದ ತಂದಂತಹ ಬಾಲಕೃಷ್ಣನ ವಿಗ್ರಹವನ್ನು ಏನು ಮಾಡಿದ್ರು, ಕೃಷ್ಣ ದೇವಾಲಯದ ಅಲ್ಲಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿರೋದನ್ನು ನಾವು ಕಾಣ್ತೀವಿ. ಓಕೆನಾ? ಹಾಗೆಯೇ ವಿಜಯ ವಿಠಲ ಸ್ವಾಮಿ ದೇವಾಲಯ ಅಂತ ನೋಡ್ತೀವಿ. ಕೃಷ್ಣದೇವರಾಯ ಕ್ರಿಸ್ತಶಕ 1516 ಇದನ್ನು ನಿರ್ಮಾಣ ಮಾಡ್ತಾರೆ. ಈ ಒಂದು ದೇವಾಲಯ ಸುಮಾರು 538 ಅಡಿ ಉದ್ದ, 310 ಅಡಿ ಅಗಲ, 230 ಅಡಿ ಎತ್ತರವಾಗಿರೋದನ್ನು ನೋಡ್ತೀವಿ. ಮತ್ತು ಮೂರು ಕಡೆ ಮಹಾದ್ವಾರಗಳು, ಮಹಾದ್ವಾರಗಳಿದ್ದಾವೆ, ಎಂಟ್ರೆನ್ಸ್ ಗೋಪುರಗಳು. ಆ ಒಂದು ಮಹಾದ್ವಾರಗಳ ಮೇಲ್ಭಾಗದಲ್ಲಿ ಗೋಪುರಗಳನ್ನು ಸಹ ನಾವು ಕಾಣ್ಬೋದು. ಮತ್ತು ಇದು ಸಹ ಮುಖಮಂಟಪ, ರಂಗಮಂಟಪ, ಗರ್ಭಗುಡಿ ಮೂರು ಭಾಗ, ಅದ್ರ ಜೊತೆಗೆ ಪ್ರದಕ್ಷಿಣೆ ಹಾಕೋದಕ್ಕೆ ಪಥವನ್ನು ಇಲ್ಲಿ ಜಾಗವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ ಅಂತ ನೋಡ್ತೀವಿ. ಮತ್ತು ಇದರ ಮುಂಭಾಗದ ಆವರಣದಲ್ಲಿ, ಅದರ ಒಂದು ಆವರಣದಲ್ಲಿ ರಾಯರ ಒಂದು ಕಲ್ಯಾಣ ಮಂಟಪ ಅನ್ನೋದು ನಾವಿಲ್ಲಿ ನೋಡ್ಬೋದು. ಓಕೆನಾ? ಹಾಗೆಯೇ ಮುಖಮಂಟಪದಲ್ಲಿ ಒಂದು ವಿಶೇಷವಾದಂತಹ ಒಂದು ಅದ್ಭುತವಾದಂತಹ ಒಂದು ಕಲೆಯನ್ನು ನೋಡ್ತೀವಿ. ಏನಪ್ಪ ಆ ಅದ್ಭುತ ಕಲೆ ಅಂದರೆ 12 ಅಡಿ ಎತ್ತರದ 56 ಸಂಗೀತ ಕಂಬಗಳು ಇದ್ದಾವೆ. 12 ಅಡಿ ಎತ್ತರದ 56 ಸಂಗೀತ ಕಂಬಗಳಿದ್ದಾವೆ. ಅವು ಅತ್ಯಂತ ಸೂಕ್ಷ್ಮವಾದಂತಹ ಶಿಲೆಯಿಂದ ಕೊರೆದಂತಿದ್ದಾವೆ. ಮತ್ತು ಇಲ್ಲಿ ಆ ಒಂದು ಕಂಬಗಳು ಒಂದಕ್ಕಿಂತ ಮತ್ತೊಂದು ಭಿನ್ನ ವಿಭಿನ್ನವಾಗಿದ್ದಾವೆ. ಕಂಬಗಳ ಮೇಲ್ಭಾಗದಲ್ಲಿ ಬಳ್ಳಿಗಳು, ಪ್ರಾಣಿ ಪಕ್ಷಿಗಳನ್ನು, ಯೋಧರನ್ನು ಅಥವಾ ಸೈನಿಕರನ್ನು, ಹಂಸಗಳನ್ನು, ಕುದುರೆಗಳನ್ನು ಅಥವಾ ವಿವಿಧ ರೀತಿಯ ದೇವಾನು ದೇವತೆಗಳ ದೃಶ್ಯಗಳನ್ನು ನಿರ್ಮಿಸಿದ್ದಾರೆ. ಓಕೆನಾ? ಪ್ರತಿ ಕಂಬವೂ ಸಹ ಅದನ್ನು ನೋಡಿದಾಗ ಅದರ ಕೆತ್ತನೆಯನ್ನು ಆಧರಿಸಿ ಅದು ಸ್ವತಂತ್ರವಾದ ಒಂದು ಕೆತ್ತನೆಗಳನ್ನು ಇಲ್ಲಿ ಹೊಂದಿದೆ ಅಂತ ಹೇಳ್ಬೋದು. ಅಲ್ಲದೆ ಇದೊಂದು ಅದ್ಭುತವಾದಂಥದ್ದು ಅಥವಾ ಕ್ಯೂರಿಯಾಸಿಟಿಯನ್ನು ಕೇಳಿಸುವಂತಿದೆ. ಏನಪ್ಪ ಇದು ಕ್ಯೂರಿಯಾಸಿಟಿ ಅಂತಂದಾಗ, ಈ ಒಂದು ಕಂಬವನ್ನು ನಾವು ಟಚ್ ಮಾಡಿದರೆ ಸಾಕು ಅಲ್ಲಿ ಸಪ್ತ ಸ್ವರಗಳು ಬರುತ್ತೆ ಅಂತ ಹೇಳ್ತಾರೆ. ಏನಪ್ಪ ಇದು ಅಂದರೆ, ನಾವು ಯಾವುದನ್ನು ನೋಡಿ ಈ ಒಂದು ಕೈಯನ್ನು ಟಚ್ ಮಾಡಿದಾಗ ಚಪ್ಪಾಳೆಯ ಒಂದು ಶಬ್ದ ಕೇಳುತ್ತೆ, ಆದರೆ ಈ ಕಂಬವನ್ನು ನಾವು ಮುಟ್ಟಿದಾಗ, ಆ ಕಂಬವನ್ನು ಮುಟ್ಟಿದಾಗ ನಮಗೆ ಈ ಒಂದು ಸಂಗೀತದ ನಾದಸ್ವರಗಳು ಬರುತ್ತೆ. ಅಂದರೆ ಯಾವ ರೀತಿ ಅದ್ಭುತ ಕಲೆಯನ್ನು ಆ ಒಂದು ಕಂಬಗಳಲ್ಲಿ ಅಡಗಿಸಿಟ್ಟಿದ್ದಾರೆ ಇದಂತೂ ನಾವು ಭೇದಿಸೋದಕ್ಕೆ ಸಾಧ್ಯನೇ ಆಗಿಲ್ಲ. ಈಗೆಲ್ಲ ಟೆಕ್ನಾಲಜಿ ಚೇಂಜ್ ಆಗಿದೆ, ಆ ಟೆಕ್ನಾಲಜಿಯಿಂದಾಗಿ ನಾವು ಎಲ್ಲನೂ ಚೇಂಜಸ್ ಮಾಡ್ಕೊಂಡಿದ್ದೀವಿ, ಅಭಿವೃದ್ಧಿಯನ್ನು ಕಂಡಿದ್ದೀವಿ. ಆದರೆ ಇಂತಹ ಒಂದು ಕಂಬವನ್ನು ಮತ್ತೆ ಮರುಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಇಂತಹ ಕಂಬದಲ್ಲಿ ಏನು ಅಡಗಿದೆ ಅಂತ ನಾವು ವಿಚಾರ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಇದು ಸ್ವತಂತ್ರವಾದಂತಹ ಕೆತ್ತನೆಗಳಿಂದ ಕೂಡಿರುವಂತಹ ಕಂಬಗಳು, ಅದು ಸಂಗೀತ ಕಂಬಗಳು ಅಂತಲೇ ಕರೆಯಲ್ಪಡುತ್ತೆ ಅಂತ ನೋಡ್ತೀವಿ. ಮತ್ತೆ ಇದೇ ಒಂದು ದೇವಾಲಯದ ಮುಂಭಾಗದಲ್ಲಿ ಮುಖಮಂಟಪದ ಎದುರು ಗರುಡನ ವಿಗ್ರಹವನ್ನು ಏಕ ಶಿಲಾ ಕಲ್ಲಿನಲ್ಲಿ ಏನು ಅದೇ ವಿಗ್ರಹದ ವನ್ನು ಹೊಂದಿರುವಂತಹ ಏಕಶಿಲಾ ರಥವನ್ನು ನಾವು ನೋಡ್ತೀವಿ. ಏಕಶಿಲಾ ಕಲ್ಲಿನ ರಥವನ್ನು ನಾವು ಕಾಣ್ಬೋದು. ಆ ಕಲ್ಲಿನ ರಥದಲ್ಲಿ ಗರುಡನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ನೋಡ್ತೀವಿ. ಹಾಗೆ ಅಚ್ಯುತರಾಯನ ಗುಡಿ ಅಂತ ನೋಡ್ತೀವಿ. ಅಚ್ಯುತರಾಯನ ಗುಡಿಯನ್ನು 1539 ನಿರ್ಮಾಣ ಮಾಡಿದ್ರು. ಇದು ಮುಖಮಂಟಪ ಪಡಸಾಲೆ ಅಂತ ಇರೋದನ್ನು ನಾವು ಕಾಣ್ತೀವಿ. ಮತ್ತು ಈ ಗೋಡೆಗಳ ಮೇಲೆ ಶ್ರೀಕೃಷ್ಣನ ವಿವಿಧ ಲೀಲೆಗಳನ್ನು,
ಶ್ರೀಕೃಷ್ಣನ ವಿವಿಧ ಲೀಲೆಗಳನ್ನು ಇಲ್ಲಿ ಕೆತ್ತಲಾಗಿದೆ ಅಂತ ನಾವು ನೋಡ್ತೀವಿ. ಮತ್ತು ಅದರ ಸಾಲು ಬಲಿ ಅದರ ಬಳಿಯೇ ಉದ್ದಕ್ಕೂ ಸಹ ಸಾಲು ಮಂಟಪಗಳನ್ನು ನಿರ್ಮಿಸಿರೋದನ್ನು ನಾವು ನೋಡ್ತೀವಿ. ಮತ್ತು ಅದರ ಪಕ್ಕದಲ್ಲೇ ಈ ಒಂದು ಪುರಂದರ ಮಂಟಪವನ್ನು ನೋಡ್ಬೋದು, ಕೃಷ್ಣರಾಯ ದೇವರಾಯನ ತುಲಾಭಾರ ಮಂಟಪವನ್ನು ಕಾಣ್ಬೋದು. ಹಾಗೆ ಹೊಸಪೇಟೆಯಿಂದ ಕಮಲಾಪುರಕ್ಕೆ ಹೋಗುವಂತಹ ದಾರಿಯಲ್ಲಿ ಅನಂತ ಶಯನ ಗುಡಿಯನ್ನು ಕಾಣ್ಬೋದು. ಓಕೆನಾ. ಹಾಗೆಯೇ ಮಾಲ್ಯವಂತ ರಘುನಾಥ ದೇವಾಲಯಗಳಿದ್ದಾವೆ. ಹಂಪಿಯಲ್ಲಿ 22 ಅಡಿಯ ಬೃಹತ್ ಏಕಶಿಲಾ ಉಗ್ರ ನರಸಿಂಹನ ಒಂದು ಪ್ರತಿಮೆಯನ್ನು ಕಾಣ್ಬೋದು. ಬಡವಿಯ ಏಕಶಿಲಾ ಲಿಂಗವನ್ನು ಕಾಣ್ಬೋದು. ಕೋದಂಡರಾಮ ಮತ್ತು ವರಹನ ಲಿಂಗಗಳನ್ನು ಕಾಣ್ಬೋದು. ಚಂದ್ರಶೇಖರ ಗುಡಿಯನ್ನು ಕಾಣ್ಬೋದು. ಹಾಗೆಯೇ ಈ ಒಂದು ಪಟ್ಟಭಿ ರಾಮನ ದೇವಾಲಯಗಳನ್ನು ಕಾಣ್ಬೋದು. ಹೀಗೆ ಹಲವಾರು ವಾಸ್ತುಶಿಲ್ಪವನ್ನು ನಾವು ದೇವಾಲಯಗಳನ್ನು ನೋಡ್ತೀವಿ. ಹಾಗೆ ಹಂಪಿಯಲ್ಲಿ ಕಂಡುಬರುವಂತಹ ಜೈನ ವಾಸ್ತುಶಿಲ್ಪಕ್ಕೆ ಎಕ್ಸಾಂಪಲ್ ಅಂದರೆ ಹೇಮಕೂಟ ಬೆಟ್ಟದಲ್ಲಿರುವಂತಹ ಜೈನ ಬಸದಿಗಳು. ಎರಡನೇ ಹರಿಹರನ ದಂಡ ನಾಯಕನಾದಂತಹ ಇರಗಪ್ಪ ಅನ್ನೋನು ಕ್ರಿಸ್ತಶಕ 1385 ಈ ಒಂದು ಗಾಣಗಿತ್ತಿ ಜೈನ ದೇವಾಲಯವನ್ನು ಕಟ್ಟಿಸಿದ್ದನ್ನು ನಾವು ಕಾಣ್ತೀವಿ. ಹಾಗೆ ಕ್ರಿಸ್ತಶಕ 1426 ಎರಡನೇ ದೇವರಾಯ ಪಾರ್ಶ್ವನಾಥ ಬಸದಿಯನ್ನು ಕಟ್ಟಿಸ್ತಾನೆ. ಪಾರ್ಶ್ವನಾಥ ಬಸದಿಯನ್ನು ಕಟ್ಟೋದನ್ನ ಕಾಣ್ತೀವಿ. ಹಾಗೆ ಹಂಪಿಯಲ್ಲಿ ಕಾಣುವಂತಹ ಮತ್ತೊಂದು ಇಸ್ಲಾಮಿಕ್ ವಾಸ್ತುಶಿಲ್ಪ ಅಂತಂದರೆ ಇಂಡೋ ಮುಸ್ಲಿಂ ಅಥವಾ ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ಸ್ಮಾರಕಗಳು ನಿರ್ಮಾಣವಾದದ್ದನ್ನೇ ಇಸ್ಲಾಮಿಕ್ ವಾಸ್ತುಶಿಲ್ಪ ಅಂತ ಕರಿತೀವಿ. ಉದಾಹರಣೆಗೆ ಕಮಲ ಮಹಲ್ ಅಂತ ನೋಡ್ತೀವಿ, ರಾಣಿಯರ ಸ್ನಾನಘಟ್ಟ ಅಂತ ನೋಡ್ತೀವಿ, ಹಾಗೆಯೇ ಗಜಸಾಲೆ ಅಂತ ನೋಡ್ತೀವಿ, ರಾಣಿಯರ ಅರಮನೆ ಅಂತ ನೋಡ್ತೀವಿ, ಕಾವಲು ಗೋಪುರಗಳನ್ನು ಕಾಣ್ಬೋದು, ಮತ್ತು ಅಹಮದ್ ಖಾನನ ಧರ್ಮಶಾಲಾವನ್ನು ನಾವು ಕಾಣ್ಬೋದು. ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣವಾದಂತಹ ಒಂದು ವಾಸ್ತು ರಚನೆ ಅಂತ ನೋಡ್ತೀವಿ. ಮತ್ತು ಹಾಗೆ ಕಮಲಾಪುರ, ಕಡ್ಡಿರಾಮ್ಪುರ, ನಲ್ಲಾಪುರ ಮತ್ತು ಹೊಸಪೇಟೆಗಳಲ್ಲಿರುವಂತಹ ಗುಮ್ಮಟಗಳು ಗೋರಿಗಳನ್ನು ಸಹ ಇಸ್ಲಾಮಿಕ್ ವಾಸ್ತುಶಿಲ್ಪ ಪರಿಚಯ ಮಾಡಿಕೊಡುತ್ತೆ ಅಂತ ನೋಡ್ತೀವಿ. ಹಾಗೆ ಕಮಲ ಮಹಲ್ ಇಲ್ಲಿ ಹಂಪಿಯಲ್ಲಿ ಇದುವರೆಗೂ ಯಾವುದೇ ಕಾರಣಕ್ಕೂ ನಾಶವಾಗದೇ ಉಳಿದಿರುವಂತಹ ಒಂದು ವಾಸ್ತುಶಿಲ್ಪ. ಇದು ಚಚೌಕಾಕಾರದ 2 ಅಂತಸ್ತುಗಳ ರಾಣ ರಾಜ ರಾಣಿಯರ ಬೇಸಿಗೆಯ ಅರಮನೆಯಾಗಿದೆ. ಇದನ್ನು ಏನಪ್ಪ ಅಂದರೆ ತುಂಬ ಅಂದರೆ ನೋಡೋದಕ್ಕೆ ಏನು ಕಮಲದ ಆಕಾರವಾಗಿದೆ. ಮತ್ತು ಕಮಲದ ರೀತಿಯಲ್ಲಿ 24 ಆಸರಿಗಳನ್ನು ಎಳಸುಗಳನ್ನು ಆ ಎಲೆಗಳನ್ನು ಅಂತ ನೋಡ್ತೀವಲ್ವಾ, ಆ ಒಂದು 24 ಆಸರಿಗಳನ್ನು ನೋಡ್ತೀವಿ. ಹಾಗಾಗಿ ನೋಡೋದಕ್ಕೆ ಕಮಲದ ಹೂವಿನ ಆಕಾರದಲ್ಲಿದೆ, ಹಾಗಾಗಿ ಕಮಲ ಮಹಲ್ ಅಂತ ಕರೀತಾರೆ. ಸುತ್ತಲೂ ಸಹ ತೆರೆದ ಕಮಾನುಗಳನ್ನು ನಿರ್ಮಾಣ ಮಾಡಿರೋದನ್ನು ನೋಡ್ತೀವಿ. ಈ ಕಮಾನುಗಳಿಗೆ ಬಳ್ಳಿಗಳನ್ನು, ಹೂವುಗಳನ್ನು, ಅಂಶಗಳನ್ನು ಮೊದಲಾದ ಗಾರೆ ಕೆಲಸದಿಂದ ಅಲಂಕಾರ ಮಾಡಿದ್ದಾರೆ. ಓಕೆನಾ. ಹಾಗೆಯೇ ಈಶಾನ್ಯದಲ್ಲಿ ಸಹ ಈ ಒಂದು ಮೇಲ್ ಅಂತಸ್ತಿಗೆ ಹೋಗೋದಕ್ಕೆ ಮೆಟ್ಟಲುಗಳನ್ನು ಕಟ್ಟಿದ್ದಾರೆ. ಮೇಲಿನ ಮಹಲನ್ನು ಅದನ್ನೇನು ಮಾಡಿದೆ ಮುಚ್ಚಿಬಿಟ್ಟಿದ್ದಾರೆ, ಅದನ್ನು ಓಪನ್ ಮಾಡಿಲ್ಲ. ಕಮಾನುಗಳು ಇರುವಂತಹ ಕಿಟಕಿಗಳು ಅಲ್ಲಿ ಮೇಲೆ ಇದ್ದಾವೆ ಅಂತ ನಾವು ನೋಡ್ಬೋದು. ಮತ್ತು ಮೇಲ್ಭಾಗದಲ್ಲಿ ಪಿರಮಿಡ್ಡಿನ ಆಕಾರದ 9 ಗೋಪುರಗಳು ಇದ್ದಾವೆ ಕಮಲ ಮಹಲ್ಗೆ ಅಂತ ನೋಡ್ತೀವಿ. ಹಾಗೆ ಗಜಶಾಲೆ ಅಂತ ನೋಡ್ತೀವಿ. ಈ ಗಜಶಾಲೆ 85 ಗಜಶಾಲೆ ಅಂತಲೇ ಹೇಳ್ತಾ ಇದೆ. ಈ ಒಂದು ಆನೆಗಳನ್ನು ಸಾಕುವಂತಹ ಪಳಗಿಸುವಂತಹ ಒಂದು ಭಾಗವನ್ನು ಅಥವಾ ಒಂದು ಸ್ಥಳವನ್ನು ಗಜಶಾಲೆ ಅಂತ ಕರೀತಾರೆ. 85 ಉದ್ದದ ಆಯತಾಕಾರದ ದೊಡ್ಡ ಕಟ್ಟಡ ಇದು. ಪ್ರತ್ಯೇಕವಾದಂತಹ ಒಂದು ಕಮಾನುಗಳನ್ನು ಹೊಂದಿದೆ ಮತ್ತು ಪ್ರವೇಶಗಳನ್ನು ಹೊಂದಿದೆ. 11 ಚಚೌಕಾಕಾರದ ಕೊಠಡಿಗಳನ್ನು ಹೊಂದಿರೋದನ್ನು ನಾವು ಕಾಣ್ತೀವಿ. ಮತ್ತು ಇವುಗಳ ಮಧ್ಯೆ ಕಮಾನು ಇರುವಂತಹ 2 ಗೂಡುಗಳನ್ನು ಸಹ ಕಟ್ಟಿದ್ದಾರೆ. ಇದರ ಮೇಲೆ ಅರ್ಧ ಚಂದ್ರಾಕಾರದ ಗುಮ್ಮಟ ಇರೋದನ್ನು ನಾವು ನೋಡ್ತೀವಿ. ಇದು ಇಸ್ಲಾಮಿಕ್ ವಾಸ್ತುಶಿಲ್ಪೆಯ ಒಂದು ಲಕ್ಷಣ ಅಂತ ಹೇಳ್ಬೋದು. ಮತ್ತು ಹಾಗೆ ಹಂಪಿಯಲ್ಲಿ ಕಾಣಸಿಗುವಂತಹ ಮತ್ತೊಂದು ವಾಸ್ತು ವಿಶೇಷತೆ ಪೌರ ವಾಸ್ತುಶಿಲ್ಪ ಅಂತ. ಅಂದರೆ ಪೌರ ಅಂದರೆ ಪ್ರಜೆಗಳ ಕಲ್ಯಾಣಕ್ಕಾಗಿ ಅಥವಾ ಸಾರ್ವತ್ರಿಕ ಆಡಳಿತವನ್ನು ನಿರ್ವಹಣೆ ಮಾಡೋದಕ್ಕಾಗಿ ನಿರ್ಮಾಣವಾದಂತಹ ಅರಮನೆಗಳನ್ನು, ಹೂದೋಟಗಳನ್ನು, ಕಾಲುವೆಗಳನ್ನು, ಅಣೆಕಟ್ಟುಗಳನ್ನು, ಜಲಾಗಾರಗಳನ್ನು, ಬಾವಿಗಳನ್ನು, ಕೊಳಗಳು ಮೊದಲಾದ ಸಾರ್ವಜನಿಕ ಕಟ್ಟಡಗಳನ್ನೇ ಪೌರ ವಾಸ್ತುಶಿಲ್ಪ ಅಂತ ಪರಿಗಣಿಸ್ತಾರೆ. ಇಲ್ಲಿ ವಿಶೇಷವಾಗಿ ತುಂಗಭದ್ರಾ ನದಿಯಿಂದ ನೀರನ್ನು ತಗೊಂಬಂದು ಏನು ಕಲ್ಲಿನ ಕಾಲುವೆಗಳನ್ನು ಮಾಡಿದ್ದಾರೆ. ನೀರನ್ನು ಕುಡಿಯುವ ನೀರನ್ನು ಇಲ್ಲಿ ತಗೊಂಬರೋದಕ್ಕೆ ಅಂತ ನಾವು ನೋಡ್ತೀವಿ. ಈ ಕಲ್ಲಿನ ಕಾಲುವೆಯನ್ನ ಈಗಲೂ ಸಹ ನಾವು ನೋಡ್ಬೋದು. ಓಕೆನಾ. ಹಾಗೆ ಹಂಪಿಯಲ್ಲಿ 500,000 ಜನಸಂಖ್ಯೆ ಇತ್ತಂತೆ. ಹಾಗಾಗಿ 500,000 ಜನಸಂಖ್ಯೆ ಇರುವಂತಹ ಹಂಪಿಯನ್ನು ಮಹಾನಗರ ಅಂತ ಕರಿತಾ ಇದ್ರು, ಅಥವಾ ಮಹಾನಗರದಂತೆ ಇತ್ತು ಅಂತ ಹೇಳ್ಬೋದು. ಇಂತಹ ಭವ್ಯವಾದ ನಗರವನ್ನು ಇಡೀ ಜಗತ್ತಿನಲ್ಲೇ ಹುಡುಕಿದ್ರು ಮತ್ತೊಂದು ಇಲ್ಲ ಅಂತಲೇ ಕೆಲವು ಏನು ಕಲಾಕಾರರು ತಮ್ಮ ಒಂದು ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ದಾರೆ. ಇಂತಹ ನಗರ ಕಣ್ಣಾರೆ ಕಂಡಿಲ್ಲ,
ಹಿರಿಯರೇ ಕೇಳಿಲ್ಲ ಅಂತಾನೆ ಈ ಅಬ್ದುಲ್ ರಸಾಕ್ ಅನ್ನೋ ಒಬ್ಬ ಇತಿಹಾಸಕಾರ ತನ್ನ ಅಭಿಪ್ರಾಯವನ್ನು ಮಂಡಿಸಿರೋದನ್ನು ನಾವು ಕಾಣ್ಬೋದು. ಓಕೆನಾ? ಹಾಗೆ ಮಹಾನವಮಿ ದಿಬ್ಬ ಅಂತ ನೋಡ್ತೀವಿ. ಈ ಮಹಾನವಮಿ ದಿಬ್ಬ ಸಹ ಸಾರ್ವತ್ರಿಕ ಕಟ್ಟಡ ಅಥವಾ ಸಾರ್ವಜನಿಕ ಕಟ್ಟಡ ಅಂತಲೇ ನೋಡ್ತೀವಿ. ವಾಸ್ತುಶಿಲ್ಪಕ್ಕೆ ಉದಾಹರಣೆ, ದಸರಾ ಹಬ್ಬದ ಆಚರಣೆಗಾಗಿ ಶ್ರೀಕೃಷ್ಣ ದೇವರಾಯ ಕ್ರಿಸ್ತ ಶಕ 1513 ಒರಿಸ್ಸಾದಲ್ಲಿ ಗೆದ್ದಂತಹ ಒಂದು ಖುಷಿಗಾಗಿ, ಒರಿಸ್ಸಾ ಪ್ರಾಂತ್ಯವನ್ನು ಗೆದ್ದಂತಹ ಒಂದು ನೆನಪಿಗಾಗಿ ಈ ಒಂದು ಮಹಾನವಮಿ ದಿಬ್ಬವನ್ನು ಈ ಒಂದು ಹಂಪಿಯಲ್ಲಿ ಕಟ್ಟಿಸ್ತಾರೆ. ಇದು 22 ಮೀಟರ್ ಉದ್ದ 30 ಅಡಿ ಎತ್ತರ ಇರೋದನ್ನು ನೋಡ್ಬೋದು. ಮತ್ತು 3 ಅಂತಸ್ತುಗಳು ಇದ್ದಾವೆ. 3 ಅಂತಸ್ತುಗಳಿಂದ ಕೂಡಿರುವಂತಹ ಕಲ್ಲಿನ ವೇದಿಕೆ, ಇದನ್ನು ಸಿಂಹಾಸನ ವೇದಿಕೆ ಅಂತಲೂ ಕರೀತಾರೆ. ಕಾರಣ ಏನಪ್ಪ ಅಂದರೆ, ರಾಜ ಮಹಾರಾಜರಿಗೆ ಈ ವೇದಿಕೆಯಲ್ಲಿ ಸಿಂಹಾಸನವನ್ನು ಅಂದರೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾಯಿದ್ರು, ಪಟ್ಟಾಭಿಷೇಕವನ್ನು ಮಾಡ್ತಾಯಿದ್ರು. ಹಾಗಾಗಿ ಸಿಂಹಾಸನ ವೇದಿಕೆ ಅಂತ ಇದನ್ನು ಕರೀತಾರೆ. ಇದರ ತಳಹದಿಯನ್ನು ನೋಡಿದಾಗ ಅದರ ಕೆಳಗಿನ ಪಟಕೆಗಳಲ್ಲಿ ಕೆಲವು ಗೋಡೆಗಳ ಮೇಲೆ ಆನೆ, ಕೋದರೆ, ಕುದುರೆ, ಸಿಂಹ, ವಿವಿಧ ರೀತಿಯ ನರ್ತನೆ ಮಾಡ್ತಾ ಇರುವಂತಹ ನೃತ್ಯಂಗಳಿಯರ ಒಂದು ಪ್ರತಿಮೆಗಳನ್ನು, ಗಾಯಕಿಯರ ಪ್ರತಿಮೆಗಳನ್ನು ಹಾಗೂ ಯುದ್ಧದ ವಿವಿಧ ಸನ್ನಿವೇಶಗಳನ್ನು, ದೃಶ್ಯಾವಳಿಗಳನ್ನು ಪ್ರದರ್ಶನ ಮಾಡುವಂತಹ ಕೆತ್ತನೆಗಳನ್ನು ಮಾಡಿರೋದನ್ನು ನಾವು ಕಾಣ್ಬೋದು. ಓಕೆನಾ? ಹಾಗೆಯೇ ಶೃಂಗೇರಿಯ ಒಂದು ವಿದ್ಯಾಶಂಕರ ದೇವಾಲಯ, ಲೇಪಾಕ್ಷಿಯ ವೀರಭದ್ರಸ್ವಾಮಿ ದೇವಾಲಯಗಳು, ಮತ್ತು ಇಲ್ಲಿನ ರಾಜರು 300 ದೇವಾನುದೇವತೆಗಳ ಜೊತೆಗೆ ಮೂರ್ತಿ ಶಿಲ್ಪಗಳನ್ನು ಸಹ ಕಡ್ದಿರೋದನ್ನು ನಾವು ನೋಡ್ತೀವಿ. ಹಾಗಾಗಿ ಶೈವರ ಅಜಂತ ಅಂತ ಕರೆಸ್ಕೊಂಡಂತಹ ಲೇಪಾಕ್ಷಿಯಲ್ಲೂ ಸಹ ಇವರಿಂದ ನಿರ್ಮಾಣವಾದಂತಹ ಚಿತ್ರಕಲೆಯನ್ನು ನಾವು ಕಾಣ್ಬೋದು. ಮತ್ತು ದೇವಾಲಯದ ಮೇಲ್ಛಾವಣಿ ಮತ್ತು ಅರಮನೆಗಳ ಗೋಡೆಗಳ ಮೇಲೂ ಸಹ, ರಂಗಮಂಟಪಗಳಲ್ಲೂ ಸಹ ಚಿತ್ರಕಲೆಯನ್ನು ಇವರು ಅಭಿವೃದ್ಧಿಪಡಿಸಿದ್ದಾರೆ ಅಂತ ನಾವು ನೋಡ್ತೀವಿ. ಮತ್ತು ರಾಣಿಯರು, ವೇಷ್ಯರು, ನೃತ್ಯರು ನೋಡಿದಾಗ ಅವರು ವಿವಿಧ ರೀತಿಯ ಒಂದು ವಸ್ತ್ರಗಳನ್ನು ಧರಿಸಿರೋದನ್ನು ಅಥವಾ ಆಭರಣಗಳನ್ನು ತೊಟ್ಟಿರೋದನ್ನು ನೋಡಿದಾಗ ಇದು ಸಹ ಅವರ ಒಂದು ವಿಶೇಷವಾದಂತಹ ಆಕರ್ಷಣೆ ಅಂತಲೇ ಹೇಳ್ಬೋದು, ಅಥವಾ ಸಂಸ್ಕೃತಿಯ ಒಂದು ಪ್ರತೀಕ ಅಂತಲೇ ಹೇಳ್ಬೋದು. ಮತ್ತು ವಿದ್ಯಾರಣ್ಯರ ಸಂಗೀತ ಸಾರ, ನಿಜಗುಣ ಶಿವಯೋಗಿಯ ವಿವೇಕ ಚಿಂತಾಮಣಿ, ಕಲ್ಲಿನಾಥನ ಸಂಗೀತ ಕಲಾನಿಧಿ ಅನ್ನೋ ಕೃತಿಗಳು ಸಹ ಅದ್ಭುತವಾದಂತಹ ಒಂದು ಕೊಡುಗೆಯಾಗಿದ್ದಾವೆ ಅಂತ ಹೇಳ್ಬೋದು. ಮತ್ತು ಈ ಒಂದು ವಿಜಯನಗರ ಸಾಮ್ರಾಜ್ಯದಿಂದ ನಮಗೆ ಸಿಕ್ಕಂತಹ ಬಳುವಳಿಯಾಗಿ ಕನಕದಾಸ ಮತ್ತು ಪುರಂದರದಾಸರನ್ನು ನೋಡ್ತೀವಿ. ಇವರ ಕೀರ್ತನೆಗಳನ್ನು ನೋಡ್ತೀವಿ. ಇವರ ಸಂಗೀತ ಕ್ಷೇತ್ರದ ಅಭಿವೃದ್ಧಿಯನ್ನು ನೋಡ್ತೀವಿ. ಓಕೆನಾ? ಹಾಗೆ ಪುರಂದರದಾಸರಿಂದ ನಿರ್ಮಾಣವಾದಂತಹ ಸಂಗೀತ ಕ್ಷೇತ್ರವನ್ನೇ ಹೊಸದಾಗಿ ಅಥವಾ ಪ್ರತ್ಯೇಕವಾಗಿ ಪರಿಗಣಿಸಿ ಕರ್ನಾಟಕ ಸಂಗೀತ ಅಂತ ಕರಿತೀವಿ. ಆ ಕರ್ನಾಟಕ ಸಂಗೀತ ಯಾವ ರೀತಿ ಪುರಂದರದಾಸರಿಂದ ಉಗಮ ಆಯಿತು, ಹಾಗಾಗಿ ಕರ್ನಾಟಕ ಸಂಗೀತದ ಪಿತಾಮಹ ಅಂತಲೇ ಪುರಂದರದಾಸರನ್ನು ಕರೆಯೋದನ್ನು ನಾವು ಕಾಣ್ಬೋದು. ಓಕೆನಾ? ಹಾಗೆ ಈ ಒಂದು ಕರ್ನಾಟಕವನ್ನು ಆಳ್ವಿಕೆ ಮಾಡಿದಂತಹ ಮತ್ತೊಂದು ರಾಜ ಸಂತತಿ ಅಂದರೆ ಆದಿಲ್ ಶಾಹಿಗಳು ಅಥವಾ ಬಹುಮನಿ ಸುಲ್ತಾನರು ಅಂತ ನೋಡ್ತೀವಿ. ವಿಶೇಷವಾಗಿ ಬಹುಮನಿ ಸುಲ್ತಾನರ ಪ್ರಮುಖ ಕಲಾ ಕೇಂದ್ರಗಳಾಗಿ ಬೀದರು, ಬಿಜಾಪುರ, ಗುಲ್ಬರ್ಗಗಳನ್ನು ನೋಡ್ತೀವಿ. ಬಹುಮನಿ ಸುಲ್ತಾನರು 5 ಶಾಹಿ ಸುಲ್ತಾನರಾಗಿ ವಿಭಜನೆ ಆಗ್ತಾರೆ. 5 ಶಾಹಿ ಸುಲ್ತಾನರುಗಳ ವಿಭಜನೆ ಆದ ನಂತರ ಆ ಒಂದು ಬಹುಮನಿ ಸುಲ್ತಾನರ ಒಂದು ಪರಂಪರೆಯನ್ನು ಆದಿಲ್ ಶಾಹಿಗಳು ಯಥಾವತ್ತಾಗಿ ಮುಂದುವರಿಸ್ತಾರೆ. ಹಾಗಾಗಿ ಇದನ್ನು ಆದಿಲ್ ಶಾಹಿಗಳ ವಾಸ್ತು ಶಿಲ್ಪ ಅಂತಲೇ ಕರಿತೀವಿ. ಬೀದರ್ ಇವರಲ್ಲಿ ಪ್ರಮುಖ ಒಂದು ಬೀದರ್ ಅಂದರೆ ಬಹುಮನಿ ಸುಲ್ತಾನರ ಪ್ರಮುಖ ಏನು ರಾಜಧಾನಿಯಾದಂತಹ ಬೀದರು ಉತ್ತರ ಕರ್ನಾಟಕದ ಜಿಲ್ಲಾ ಕೇಂದ್ರ ಅಲ್ವಾ? ಬೀದರ್ನಲ್ಲಿ ನಂತರದ ಕಾಲಘಟ್ಟದಲ್ಲಿ ಬರೀದ್ ಶಾಹಿಗಳು ರಾಜಧಾನಿಯಾಗಿ ಮುಂದುವರಿತಾರೆ. ಮಹಮ್ಮದ್ ಗವಾನನಿಂದ ಬೀದರ್ನಲ್ಲಿ ಮದರಸಾ ಅನ್ನೋ ಒಂದು ಕಾಲೇಜು ನಿರ್ಮಾಣ ಆಯಿತು. ಇದು ವಿಶ್ವವಿದ್ಯಾಲಯ ಅಂತಲೇ ಕರೆಯಲ್ಪಟ್ಟಿದೆ. ಧಾರ್ಮಿಕ ಶಿಕ್ಷಣವನ್ನು ನೀಡುವುದಕ್ಕಾಗಿ ಮದರಸಾ ಕಾಲೇಜು ನಿರ್ಮಾಣ ಆಯಿತು. ಇಸ್ಲಾಮಿಕ್ ಸ್ಮಾರಕಗಳ ಕೇಂದ್ರವಾದಂತಹ ಬೀದರ್ನಲ್ಲಿ ಬೀದರ್ ಕೋಟೆಯನ್ನು ನೋಡ್ತೀವಿ, ಜನಾನ್ ಮಹಲನ್ನು ನೋಡ್ತೀವಿ, ರಂಗಿನ ಮಹಲನ್ನು ನೋಡ್ತೀವಿ, ಗಗನ್ ಮಹಲನ್ನು ನೋಡ್ಬೋದು. ಓಕೆನಾ? ಹಾಗೆಯೇ ಬೀದರ್ನಲ್ಲಿ ಕಂಡುಬರುವಂತಹ ಮತ್ತೊಂದು ಕಲೆ ಅಂದರೆ ಬಿದರಿ ಕಲೆ. ಬಿದರಿ ಕಲೆ ಅನ್ನೋದು ಒಂದು ಮಿಶ್ರ ಕಲೆ, ಮಹಮ್ಮದ್ ಗವಾನನ ಕಾಲದಲ್ಲೇ ಆರಂಭ ಆಗಿದ್ದು. ಪರ್ಷಿಯಾದಿಂದ ಬಂದಂತಹ ಮಿಶ್ರ ಲೋಹಗಾರರು ತಾಮ್ರ ಸತುಗಳ ಮಿಶ್ರ ಒಂದು ಲೋಹಗಳನ್ನು ಬಳಸ್ಕೊಂಡು ಊಜಿ, ಅರಿವಾಣ, ಭರಣಿ ಮೊದಲಾದ ಅಂದರೆ ವಾಜು ಅಂತ ಏನು ನೋಡ್ತೀವೋ, ಅಥವಾ ಇವರು ಬಿಡಿ ಸಿಗರೇಟನ್ನು ಕುಡಿದು ಅದನ್ನು ಹಾಕೋದಕ್ಕೆ ಹರಿವಾಣ ಅಂತ ನೋಡ್ತೀವಿ, ಅಥವಾ ಭರಣಿ ಅಂತ ನೋಡ್ತೀವಿ. ಉಗುಳ್ಕೊಳ್ಳೋದಕ್ಕೆ ಎಂಜಲನ್ನು ಉಗುಳ್ಕೊಳ್ಳೋದಕ್ಕೆ ಭರಣಿಗಳನ್ನು ಯೂಸ್ ಮಾಡ್ತಾಯಿದ್ರು. ಇಂತಹ ಒಂದು ಊಜಿ, ಅರಿವಾಣ, ಭರಣಿಗಳನ್ನು ನಿರ್ಮಾಣ ಮಾಡಿದರು. ಅದನ್ನು ಬಿದರಿ ಕಲೆಯಿಂದ ನಿರ್ಮಾಣ ಆಯಿತು. ಏನು ಬಿದರಿ ಕಲೆ ಅಂತಂದರೆ, ಹೂ ಬಳ್ಳಿಗಳಿಂದ, ದೇವಾನುದೇವತೆಗಳಿಂದ ಅಥವಾ ರೇಖಾಚಿತ್ರಗಳಿಂದ ಆ ಒಂದು ಮಿಶ್ರ ಲೋಹಗಳಿಂದ ನಿರ್ಮಾಣವಾದಂತಹ ಊಜಿಗಳ ಮೇಲೆ ಬಿಡಿಸ್ತಾ ಇದ್ರು. ಕೆಲವೊಂದೊಮ್ಮೆ ಕುರಾನಿನ ವಾಕ್ಯಗಳನ್ನು ಸಹ ಅಲ್ಲಿ
ಬಿಡಿಸ್ತಾ ಇದ್ರು ಬೆಳ್ಳಿ ರೇಖೆಗಳಿಂದ ಅಂತ ಹೇಳ್ತಾರೆ. ಇದನ್ನ ಬಿದರಿ ಕಲೆ ಅಂತ ಕರೀತಾರೆ. ಓಕೆನಾ? ಮತ್ತೆ ಗುಲ್ಬರ್ಗದ ಸ್ಮಾರಕಗಳು ಅಂದಾಗ ಗುಲ್ಬರ್ಗದಲ್ಲಿ ಕೋಟೆಯನ್ನು ನೋಡ್ಬೋದು. ಒಂದನೇ ಅಲ್ಲಾವುದ್ದೀನ್ ಈ ಒಂದು ಗುಲ್ಬರ್ಗ ಕೋಟೆಯನ್ನ ಸುಮಾರು 3 ಕಿಲೋಮೀಟರ್ ಉದ್ದದಲ್ಲಿ ನಿರ್ಮಾಣ ಮಾಡ್ತಾರೆ. ಮತ್ತೆ ಇದು ತುಂಬಾ ದಪ್ಪದಾಗಿರೋದನ್ನ ಕಾಣ್ಬೋದು. 30 ಅಡಿ ಅಗಲದ ಒಂದು ಮೋಟ್ ಅಥವಾ ಆ ಒಂದು ಗೋಡೆ ಇರೋದನ್ನ ಕಾಣ್ತೀವಿ. ಕೋಟೆಯ ಒಳಭಾಗದಲ್ಲಿ ಅರಮನೆ ಸಹ ಇದೆ, ಆದರೆ ಈಗ ಅದು ನಾಶ ಆಗಿರೋದನ್ನ ಕಾಣ್ತೀವಿ. ಮತ್ತೆ ಜಾಮಿ ಮಸೀದಿ ಅಂತ ನೋಡ್ತೀವಿ. ಜಾಮಿ ಮಸೀದಿಯನ್ನ ಸಹ 1ನೇ ಮಹಮ್ಮದ್ ಶಾ ರಫಿ ಎಂಬ ಶಿಲ್ಪಿ ಕ್ರಿಸ್ತಶಕ 1367 ನಿರ್ಮಾಣ ಮಾಡಿದ. ಇದು 216 ಅಡಿ ಉದ್ದ 176 ಅಡಿ ಅಗಲ ಇದೆ. ಇಡೀ ದಕ್ಷಿಣ ಭಾರತದಲ್ಲಿ ದೊಡ್ಡದಾದಂತಹ ಮಸೀದಿ. ಕಾರಣ ಏನಪ್ಪ ಅಂದರೆ ಇಲ್ಲಿನ ಪ್ರಾರ್ಥನಾ ಮಂದಿರದಲ್ಲಿ ಒಮ್ಮೆ 5,000 ಮಂದಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಬೋದಂತೆ. ಒಮ್ಮೆ ಏಕಕಾಲಕ್ಕೆ 5,000 ಮಂದಿ ಏನು ಮಾಡ್ಬೋದು ಪ್ರಾರ್ಥನೆ ಸಲ್ಲಿಸೋದಕ್ಕೆ ಯೋಗ್ಯವಾದಂತಹ ಪ್ರಾರ್ಥನಾ ಮಂದಿರ ಆಗಿದೆ. ಹಾಗಾಗಿ ಇದು ಇಡೀ ದಕ್ಷಿಣ ಭಾರತದಲ್ಲೇ ದೊಡ್ಡದಾದಂತಹ ಮಸೀದಿ ಅನ್ನೋ ಹೆಗ್ಗಳಿಕೆಯನ್ನು ಹೊಂದಿರೋದನ್ನು ನೋಡ್ತೀವಿ. ಇನ್ನು 63 ಅಡಿ ಎತ್ತರದ ಗುಮ್ಮಟ ಇದೆ. ಹೊರಗಡೆ 4 ಕಡೆಯೂ ಸಹ 4 ಗುಮ್ಮಟಗಳು ಇರೋದನ್ನು ನಾವು ನೋಡ್ತೀವಿ. ಇಂತಹ ಜಾಮಿ ಮಸೀದಿಯನ್ನು ಸ್ಪೈನಿನ ಕಾಂದೋವಾದಲ್ಲಿರುವಂತಹ ಮಸೀದಿಗೆ ಹೋಲಿಕೆ ಮಾಡ್ತಾರೆ. ಸ್ಪೈನ್ನಲ್ಲಿರುವಂತಹ ಕಾಂದೋವಾದಲ್ಲಿರುವಂತಹ ಒಂದು ಮಸೀದಿ ಅಂತಿದೆ ಅಂತ ಹೋಲಿಸೋದನ್ನು ನಾವು ನೋಡ್ತೀವಿ. ಓಕೆನಾ? ಹಾಗೆ ಶಾ ಬಜಾರ್ ಮಸೀದಿ ಅಂತ ನೋಡ್ತೀವಿ. ಇದನ್ನು ಸಹ ಒಂದನೇ ಮೊಹಮ್ಮದ್ ಶಾ ಕ್ರಿಸ್ತಶಕ 1375 ನಿರ್ಮಾಣ ಮಾಡಿದೆ. ಹಾಗೆ ಫಿರೋಜ್ ಶಾ ಗೋರಿಯನ್ನು ನೋಡ್ತೀವಿ. ಕ್ರಿಸ್ತಶಕ 1480 ತೊಗಲಕ್ ಶೈಲಿಯಲ್ಲಿ ಕಟ್ಟಿದಂತಹ ದೌಲತಾಬಾದ್ನಲ್ಲಿ ಕಟ್ಟಿರುವಂತಹ ಒಂದು ಖಗೋಳ ವೀಕ್ಷಣಾಲಯವನ್ನು ನೋಡ್ಬೋದು. ಹಾಗೆ ಫಿರೋಜ್ ಶಾ ಗೋರಿಯನ್ನು ಸಹ ನೋಡ್ಬೋದು. ಓಕೆನಾ? ಹಾಗೆ ಬಂದೆ ನವಾಜ್ ದರ್ಗಾ ಅಂತ ಮುಸ್ಲಿಮರ ಸಾಧು ಸಂತಿಯರ ಸಂತರ ಸಮಾಧಿಗಳಿಗೆ ದರ್ಗಾ ಅಂತ ಕರೀತಾರೆ. ಮುಸ್ಲಿಮರ ಸಾಧು ಸಂತರ ಸಮಾಧಿಗಳಿಗೆ ದರ್ಗಾ ಅಂತ ಕರೀತಾರೆ. ಗುಲ್ಬರ್ಗದಲ್ಲಿ ಒಬ್ಬ ಪವಾಡ ಪುರುಷ ಅಥವಾ ಇಂತಹ ಸೂಫಿ ಸಂತನಾದಂತಹ ಖ್ವಾಜಾ ಬಂದೆ ನವಾಜ್ ಅಂತ ನೋಡ್ತೀವಿ. ಇವನ ಮರಣದ ನಂತರ ಖ್ವಾಜಾ ಬಂದೆ ನವಾಜ್ ದರ್ಗವನ್ನು ಕ್ರಿಸ್ತಶಕ 1422 ಸ್ಥಾಪನೆ ಮಾಡ್ತಾರೆ. ಖ್ವಾಜಾ ಬಂದೆ ನವಾಜ್ ಅನ್ನೋ ಒಬ್ಬ ಸಂತ ಯಾವುದೇ ರೋಗ ರುಜಿನಗಳಿಂದ ಕೂಡಿರುವಂತಹ ಮನುಷ್ಯರನ್ನ ಮುಟ್ಟಿದ್ರೆ ಸಾಕು ಆ ರೋಗಗಳೆಲ್ಲ ಶಮನವಾಗ್ತಾ ಇತ್ತಂತೆ. ಅಂತಹ ಅತೀಂದ್ರಿಯ ಶಕ್ತಿ ಈ ಒಂದು ಖ್ವಾಜಾ ಬಂದೆ ನವಾಜನಿಗೆ ಇತ್ತು ಅಂತ ತಿಳಿಯಲ್ಪಡುತ್ತೆ. ಓಕೆನಾ? ಹಾಗಾಗಿ ಅವನ ಹೆಸರಲ್ಲಿ ಅಥವಾ ಅವನನ್ನು ದಫನ್ ಮಾಡಿರುವಂತಹ ಒಂದು ಇದನ್ನೇ ದರ್ಗವಾಗಿ ಈಗಲೂ ಸಹ ನಾವು ನೋಡ್ತೀವಿ. ಈ ದರ್ಗದ ಸಂಕೀರ್ಣದಲ್ಲಿ ಹಲವಾರು ಮದರಸಗಳು ಇದ್ದಾವೆ. ಶಿಕ್ಷಣವನ್ನು ನೀಡುವಂತಹ ಶಿಕ್ಷಣ ಕೇಂದ್ರಗಳು, ಮದರಸಗಳು, ಮಸೀದಿಗಳಿದ್ದಾವೆ, ಇತರೆ ಸಂತರ ಸಮಾಧಿಗಳು ಮತ್ತು ಕನ್ಕಾನ್ಗಳು ಸಹ ಇರೋದನ್ನು ನಾವು ಕಾಣ್ತೀವಿ. ಓಕೆನಾ? ಹಾಗೆ ಬೀದರ್ನಲ್ಲಿ ಸ್ಮಾರಕಗಳು ಅಂತ ನೋಡ್ತೀವಿ. ಬೀದರ್ ಕೋಟೆ, ಜನನ್ ಮಹಲ್ಲು, ತಕ್ತ ಮಹಲ್ಲು, ರಂಗಿನ ಮಹಲ್ಲು, ದಿವನ್ ಖಾನೆ, ಜಾಮಿ ಮಸೀದಿ ಇವೆಲ್ಲನ ನೋಡ್ಬೋದು. ಮತ್ತು ಬಾರ ಗುಂಬಾಜ್ ಅಂತ 12 ಸಮಾಧಿಗಳು ಇಲ್ಲಿ ಪ್ರಮುಖವಾದಂಥವು ಅಂತ ಹೇಳ್ಬೋದು. ಮತ್ತು ಸೋಲಾ ಕಂಬ ಅನ್ನೋದು ಮತ್ತೊಂದು ವಿಶೇಷತೆಯಿಂದ ಕೂಡಿರುವಂತಹ ಇದು. ತಕ್ತ ಮಹಲ್ಲು, ರಂಗಿನ ಮಹಲ್ಲು, ಅಷ್ಟೂರಿನ ಸಮಾಧಿಗಳು ಅಂತ ನೋಡ್ತೀವಿ. ಅರಮನೆಯ ಕಾರಂಜಿಗಳು, ಸ್ನಾನದ ಕೋಣೆಗಳು ಇವೆಲ್ಲನೂ ಸಾಂಸ್ಕೃತಿಕ ಐತಿಹಾಸಿಕ ವಿಶೇಷತೆಯನ್ನು ಪರಿಗಣಿಸೋದು ಅಂತ. ಮತ್ತು ಮೊಹಮ್ಮದ್ ಗವಾನನ ಮದರಸ ಅನ್ನೋದು ಇಲ್ಲಿ ಕ್ರಿಸ್ತ 1472 ನಿರ್ಮಾಣ ಆಯಿತು. ಬೀದರ್ನಲ್ಲಿರುವಂತಹ ಒಂದು ಧಾರ್ಮಿಕ ಶಿಕ್ಷಣವನ್ನು ನೀಡುವಂತಹ ಒಂದು ವಿಶೇಷ ಕಟ್ಟಡವಾಗಿ ನಾವು ಕಾಣ್ತೀವಿ. ನೋಡಿ, ಪ್ರಾಧ್ಯಾಪಕರ ಕೊಠಡಿಗಳು, ವಿದ್ಯಾರ್ಥಿಗಳ ಒಂದು ಕೊಠಡಿಗಳು ಅಂತ ಸಪ್ರೇಟ್ ಆಗಿತ್ತು. ಮತ್ತು ಇದು ವಿಶೇಷವಾದಂತಹ ಪ್ರಾಧ್ಯಾಪಕ ಮತ್ತು ವಿದ್ಯಾರ್ಥಿಗಳ ಜೊತೆಗೆ ಗ್ರಂಥಾಲಯದ ಕಟ್ಟಡ ಅಂತ ಸಪ್ರೇಟ್ ಆಗಿ ಇದ್ದಿದ್ದನ್ನು ನಾವು ನೋಡ್ತೀವಿ. ಓಕೆನಾ? ಮತ್ತು ಬಿಜಾಪುರದ ಸ್ಮಾರಕಗಳು ಅಂತ ನೋಡ್ತೀವಿ. ಬಿಜಾಪುರದ ಆದಿಲ್ ಶಾಹಿಗಳು ಅಂತಲೇ ಕರಿತೀವಿ. ಬಿಜಾಪುರ ವಾಸ್ತುಶಿಲ್ಪ ಕೇಂದ್ರ, ಆದಿಲ್ ಶಾಹಿಗಳ ವಾಸ್ತುಶಿಲ್ಪ ಕೇಂದ್ರ, ಇಡೀ ದಕ್ಷಿಣ ಭಾರತದಲ್ಲೇ ಇಸ್ಲಾಮಿಕ್ ಶೈಲಿಯ ಪ್ರಮುಖ ಕೇಂದ್ರ. ಮತ್ತು ಇಸ್ಲಾಮಿಕ್ ಶೈಲಿಯನ್ನು ಉಚ್ಛ್ರಾಯಗೊಳಿಸಿದ್ದು ಬಿಜಾಪುರ ಅಂತ ಹೇಳ್ಬೋದು. ಒಟ್ಟಾರೆ ಬಿಜಾಪುರದಲ್ಲಿರುವಂತಹ ಸ್ಮಾರಕಗಳು ಅವ್ರದ್ದೇ ಆದಂತಹ ಭವ್ಯತೆಯನ್ನು, ವಿಶೇಷತೆಯನ್ನು, ವೈಭವವನ್ನು ಕಾಪಾಡ್ಕೊಂಡು ಬಂದಿದೆ. ಬಿಜಾಪುರದಲ್ಲಿ ನಾವು ಅರಮನೆಗಳು, ಮಸೀದಿಗಳು, ಗೋರಿಗಳು ಅಂತ ಏನು ಮಾಡ್ಬೋದು, ಅಲ್ಲಿನ ಸ್ಮಾರಕಗಳನ್ನು ವಿಭಾಗ ಮಾಡ್ಬೋದು. ಅರಮನೆಗಳು, ಮಸೀದಿಗಳು, ಗೋರಿಗಳು ಅಂತ ವಿಭಜನೆ ಮಾಡ್ತೀವಿ. ಅದರಲ್ಲಿ
ಅರಮನೆಗಳು ಅಂದರೆ ನೋಡಿ, ಗಗನ್ ಮಹಲ್ಲು, ಸಂಗೀತ ಮಹಲ್ಲು, ಮಿಹ್ತರ್ ಮಹಲ್, ಅಸರ್ ಮಹಲ್ ಮೊದಲಾದವನ್ನು ನಾವು ಗುರುತಿಸ್ಬೋದು. ಓಕೆನಾ? ಹೀಗೆ ಹಲವಾರು ಏನು ಅರಮನೆಗಳು ನಿರ್ಮಾಣವಾಗಿದ್ದಾವೆ, ಅದು ಸಹ ಅಲಂಕೃತವಾದಂತಹ ಕಟ್ಟಡಗಳು ಅಂತಲೇ ಹೇಳ್ತೀವಿ. ಮತ್ತು ಹಾಗೆಯೇ ಆನಂದ ಮಹಲ್ ಅಂತ ನೋಡ್ತೀವಿ, ಆನಂದ ಮಹಲ್ಲು ಇರ್ಬೋದು ಅಥವಾ ಅದರ ಒಂದು ಮಿಹ್ತರ್ ಮಹಲ್ ಇರ್ಬೋದು. ಇವು ಇಂಡೋ ಸಾಸನಿಕ್ ಶೈಲಿಯ ಒಂದು ಏನು ವಾಸ್ತುಶಿಲ್ಪವನ್ನು ಹೊಂದಿದ್ದಾವೆ. ಹಾಗಾಗಿ ಪರ್ಸಿ ಬ್ರೌನ್ ಮತ್ತು ಡಾಕ್ಟರ್ ಫರ್ಗೂಸನ್ ಅನ್ನೋ ಕಲಾ ವಿಮರ್ಶಕರು ಇವುಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರೋದನ್ನು ನಾವು ನೋಡ್ತೀವಿ. ಇಂತಹ ಅದ್ಭುತವಾದ ಕಟ್ಟಡಗಳು ಕೈರೋದಲ್ಲಿ ಇರುವಂತಹ ಕಟ್ಟಡಗಳಿಗೆ ಸರಿ ಸಮಾನವಾಗಿದ್ದಾವೆ ಅಂತ ಹೇಳೋದನ್ನು ನಾವು ಕಾಣ್ಬೋದು. ಓಕೆನಾ? ಹಾಗೆ ಇಲ್ಲಿ ಮಸೀದಿಗಳು ಅಂತ ವಿಭಜನೆ ಮಾಡ್ತೀವಿ. ಏನು ಬಿಜಾಪುರದಲ್ಲಿರುವಂತಹ ಒಂದು ವಾಸ್ತುಶಿಲ್ಪವನ್ನು ಮಸೀದಿಗಳು, ಅರಮನೆಗಳ ನಂತರ ಮಸೀದಿಗಳು ಅಂತ ಕರಿತೀವಿ. ಇಲ್ಲಿ ಜಾಮಿ ಮಸೀದಿ ಇದೆ. ಇದನ್ನು ಕ್ರಿಸ್ತ ಶಕ 1573 ಒಂದನೇ ಹಾಲಿ ಆದಿಲ್ ಶಾ ನಿರ್ಮಾಣ ಮಾಡ್ದ. ಇದು 450 ಉದ್ದ, 228 ಹಗಲ ಇದೆ. ಇಲ್ಲಿ ಏಕಕಾಲಕ್ಕೆ 3,000 ಮಂದಿ ಕೂತ್ಕೊಂಡು ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಇದೆ ಅಂತ ನಾವು ನೋಡ್ತೀವಿ. ಓಕೆನಾ? ಹಾಗಾಗಿ ಇದು ತನ್ನದೇ ಆದಂತಹ ಭವ್ಯತೆ ಮತ್ತು ಸರಳತೆಯ ಅದ್ಭುತ ಮಿಶ್ರಣವನ್ನು ಹೊಂದಿದೆ ಅಂತ ಹೇಳೋದನ್ನು ನಾವು ನೋಡ್ತೀವಿ. ಓಕೆನಾ? ಹಾಗೆ ಇಲ್ಲಿ ಬಿಜಾಪುರದ ಇತರೆ ಮಸೀದಿಗಳು ಅಂತಂದರೆ ಮಲಿಕ್ ಜಹಾನ್ ಬೇಗಂ ಮಸೀದಿ, ಆಲಿ ಶಹೀದ್ ಪೀರ್ ಮಸೀದಿ, ಮುಸ್ತಫ್ ಖಾನ್ ಮಸೀದಿ, ನವ ಗುಂಬಾಜ್ ಮೊದಲಾದವು ಅಂತ ನೋಡ್ತೀವಿ. ಓಕೆನಾ? ಹಾಗೆಯೇ ಬಿಜಾಪುರದಲ್ಲಿ ಮತ್ತೊಂದು ವಾಸ್ತು ವಿಶೇಷತೆ ಅಂದರೆ ಸಮಾಧಿಗಳು ಅಂತ ನೋಡ್ತೀವಿ. ಈ ಸಮಾಧಿಗಳು ಅಂತ ಬಂದಾಗ ನೋಡಿ, ಇಬ್ರಾಹಿಂ ರೋಜಾ ಅಂತ ನೋಡ್ತೀವಿ. ಎರಡನೇ ಇಬ್ರಾಹಿಂ ಆದಿಲ್ ಶಾನು ಕ್ರಿಸ್ತ ಶಕ 1626 ಈ ಒಂದು ಇಬ್ರಾಹಿಂ ರೋಜಾವನ್ನು 400 ಚದರಡಿಯಲ್ಲಿ ನಿರ್ಮಾಣ ಮಾಡಿದ್ರು. ಇದೊಂದು ಸಮಾಧಿ ಮತ್ತೊಂದು ಮಸೀದಿ ಅಂತ ಹೇಳ್ತಾರೆ. ಇದರಲ್ಲಿ ಎರಡು ಕಟ್ಟಡ ಇದೆ, ಜೋಡಿ ಕಟ್ಟಡ ಅಂತ ಕರೀತಾರೆ. ಒಂದು ಸಮಾಧಿ ಮತ್ತೊಂದು ಮಸೀದಿ ಇರೋದನ್ನು ನೋಡ್ತೀವಿ. ಸಮಾಧಿಯಲ್ಲಿ ಇಬ್ರಾಹಿಂನ ರಾಣಿಯಾದಂತಹ ತಾಜ್ ಸುಲ್ತಾನ ಮತ್ತು ಅವರ ಇಬ್ಬರು ಮಕ್ಕಳು ಇದ್ದಾರೆ. ಮತ್ತು 4 4 ಸ್ತಂಭಗಳಿರೋದನ್ನು ಕಾಣ್ತೀವಿ. ಸ್ತಂಭಗಳ ಮೇಲೆ ಗುಮ್ಮಟಗಳನ್ನು ಇಲ್ಲಿ ನಿರ್ಮಾಣ ಮಾಡಿರೋದನ್ನು ಕಾಣ್ಬೋದು. ಬಿಜಾಪುರದಲ್ಲಿ ಇಡೀ ಜಗತ್ ಏನು ಪ್ರಖ್ಯಾತವಾದಂತಹ ಒಂದು ಅದ್ಭುತ ಕಲಾ ವಾಸ್ತುಶಿಲ್ಪ ಅಂದರೆ ಗೋಲ್ ಗುಂಬಟ ಅಥವಾ ಗೋಲ್ ಗುಂಬಾಜ್ ಅಂತ ನೋಡ್ತೀವಿ. ಮೊಹಮ್ಮದ್ ಆದಿಲ್ ಶಾ ಸುಮಾರು 18,000 ವಿಸ್ತೀರ್ಣದಲ್ಲಿ ಗೋಲ್ ಗುಂಬಟವನ್ನು ನಿರ್ಮಾಣ ಮಾಡ್ದ. ಇದು 4 ಅಷ್ಟ ಅಜಭುಕೃತಿಯ ಅಷ್ಟ ಭುಜಾಕೃತಿಯ ಗೋಪುರಗಳನ್ನು ಒಳಗೊಂಡಿದೆ. ಗುಮ್ಮಟದ ವ್ಯಾಸ ಸುಮಾರು 144 ಇದೆ. ಅತಿ ಭಾರತದಲ್ಲೇ ಅತಿ ದೊಡ್ಡದಾದಂತಹ ಗುಮ್ಮಟವನ್ನು ಹೆಗ್ಗಳಿಕೆಯನ್ನು ಪಡ್ಕೊಂಡಿದೆ. ಅಲ್ಲದೆ ಇಲ್ಲಿ ನಾವು ಒಂದು ಪಿಸುಮಾತಿನ ಗ್ಯಾಲರಿ ಅಂತ ನೋಡ್ತೀವಿ. ಈ ಪಿಸುಮಾತಿನ ಗ್ಯಾಲರಿ ಅನ್ನೋದು ಸುಮಾರು 130 ದೂರದಲ್ಲಿ ಕುಳಿತುಕೊಂಡು ಒಬ್ಬ ವ್ಯಕ್ತಿ ಒಂದು ಸಣ್ಣ ಆಳಿಯನ್ನು ಹರಿದ್ರೂ ಸಹ ಅದು 7 ಪ್ರತಿಧ್ವನಿಸುತ್ತೆ ಅಂತ. ನಾವು ಸುಮ್ಮನೆ ಹಾಯ್ ಅಂದರೆ ಅದು 7 ಪ್ರತಿಧ್ವನಿಸುತ್ತೆ. ಇದನ್ನೇ ಪಿಸುಮಾತಿನ ಗ್ಯಾಲರಿ ಅಂತ ಕರಿತೀವಿ. ಇಂತಹ ಒಂದು ಪಿಸುಮಾತಿನ ಗ್ಯಾಲರಿಯನ್ನು ಮತ್ತೆ ಮರುಸೃಷ್ಟಿ ಮಾಡೋದಕ್ಕೆ ಸಾಧ್ಯವೇ ಆಗಿಲ್ಲ. ಗೋಲ್ ಗುಂಬಜ್ನ ಇದು ಅದ್ಭುತವಾದಂತಹ ಕಲಾಶೈಲಿಯ ಒಂದು ಪ್ರತಿಬಿಂಬ ಅಂದರೆ ತಪ್ಪಾಗೋದಿಲ್ಲ ಅಂತ ನಾವು ನೋಡ್ತೀವಿ. ಓಕೆನಾ? ಹಾಗಾಗಿ ಇದು ವಿಶೇಷವಾಗಿ ಕಾಣಸಿಗುತ್ತೆ ಅಂತ ನೋಡ್ತೀವಿ. ಹಾಗೆ ಕರ್ನಾಟಕವನ್ನು ಆಳ್ವಿಕೆ ಮಾಡಿದಂತಹ ಒಂದು ಮೈಸೂರಿನ ಒಡೆಯರಿರ್ಬೋದು. ಮೈಸೂರಿನ ಒಡೆಯರು ವಿಶೇಷವಾಗಿ ನಾವು ನೋಡ್ತೀವಿ, ಮೈಸೂರು ಅನ್ನೋದು ಇಲ್ಲಿ ಅದ್ಭುತವಾದಂತಹ ಸಾಂಸ್ಕೃತಿಕ ಒಂದು ರಾಜಧಾನಿಯಾಗಿ ಪ್ರತಿಬಿಂಬಿಸಲ್ಪಟ್ಟಿದೆ. ಮೈಸೂರಿನಲ್ಲಿ ನಾವು ಹಲವಾರು ದೇವಾಲಯಗಳನ್ನು ಅಥವಾ ಕಟ್ಟಡಗಳನ್ನು ನಾವು ನೋಡ್ತೀವಿ ಅಥವಾ ಸ್ಮಾರಕಗಳನ್ನು ನಾವಿಲ್ಲಿ ಗುರುತಿಸಬಹುದು. ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಸಾಂಸ್ಕೃತಿಕ ನಗರ ಆಗಿ ಪರಿಗಣಿಸುವಂತಹ ಮೈಸೂರಿನಲ್ಲಿ ಅರಮನೆಗಳನ್ನು ನಾವು ನೋಡ್ತೀವಿ. ಜಗನ್ಮೋಹಿನಿ ಅರಮನೆ ಅಂತ ನಾವು ನೋಡ್ತೀವಿ. ಹಾಗೆಯೇ ಜಗನ್ಮೋಹಿನಿ ಮಹಲ್ ಅಂತ ಅಥವಾ ಆರ್ಟ್ ಗ್ಯಾಲರಿ ಅಂತ ನಾವು ನೋಡ್ಬೋದು. ಚಾಮುಂಡೇಶ್ವರಿ ಬೆಟ್ಟವನ್ನು ನಾವು ನೋಡ್ಬೋದು. ಹಾಗೆಯೇ ಒಂದು ಮೈಸೂರು ಝೂವನ್ನು ನಾವು ನೋಡ್ಬೋದು. ಓಕೆನಾ? ಹಾಗೆ ಲಲಿತ ಮಹಲನ್ನು ನಾವು ನೋಡ್ಬೋದು. ಈ ಹಲವಾರು ದೇವಾಲಯಗಳ ಜೊತೆಗೆ ಏನು ಅರಮನೆಗಳನ್ನು ಸಹ ನಾವು ಕಾಣೋದಕ್ಕೆ ಸಾಧ್ಯ ಆಗಿದೆ. ಮೈಸೂರು ಪ್ಯಾಲೇಸನ್ನು ನಾವು ನೋಡ್ತೀವಿ. ಓಕೆನಾ? ಹಾಗೆ ಶ್ರೀರಂಗಪಟ್ಟಣ ಅಂತ ನೋಡ್ತೀವಿ. ಮೈಸೂರಿನ ಉತ್ತರಕ್ಕೆ ಇರುವಂತಹ ಶ್ರೀರಂಗಪಟ್ಟಣ ಮೈಸೂರು ಒಡೆಯರ ಆರಂಭಿಕ ರಾಜಧಾನಿ ಆಗಿತ್ತಂತೆ. ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ಕಾಲದಲ್ಲೂ ಸಹ ಆ ಶ್ರೀರಂಗಪಟ್ಟಣವೇ ರಾಜಧಾನಿ ಆಗಿದ್ದನ್ನು ನಾವು ಕಾಣ್ತೀವಿ. ಮತ್ತು ಇವರ ಒಂದು
ಪ್ರಮುಖ ಆಡಳಿತ ಕೇಂದ್ರದ ಜೊತೆಗೆ ಇದು ಒಂದು ಕಲಾ ಕೇಂದ್ರ ಮತ್ತು ಆರ್ಥಿಕ ಅಂದರೆ ಒಂದು ವಾಣಿಜ್ಯ ಕೇಂದ್ರವೂ ಆಗಿಯೂ ಸಹ ಹೊರಹೊಮ್ಮಿದ್ದನ್ನು ನಾವು ನೋಡ್ಬೋದು. ಇಲ್ಲಿ ಶ್ರೀರಂಗನಾಥ ದೇವಾಲಯ ಇದೆ, ಟಿಪ್ಪುವಿನ ಕಾರಾಗೃಹ ಇದೆ, ದರಿಯಾ ದೌಲತ್ ಅರಮನೆ ಇದೆ, ಮತ್ತು ಇದೇ ಹಿಂದೂ ಮುಸ್ಲಿಮರ ಒಂದು ವಾಸ್ತು ಶೈಲಿಗಳನ್ನು ಇಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ಹೇಳ್ತೀವಿ. ಓಕೆನಾ? ಹಾಗೆ ಕರ್ನಾಟಕವನ್ನು ಆಳ್ವಿಕೆ ಮಾಡಿದಂತಹ ಚಿತ್ರದುರ್ಗದ ಪಾಳೆಗಾರರಿರ್ಬೋದು, ಅಥವಾ ಈ ಒಂದು ಕೋಟೆ ಶಿವರು ಲಗಂಗೆ ಅಥವಾ ಹುಲಿಯೂರು ದುರ್ಗ ಕೋಟೆ ಇವುಗಳನ್ನು ಆಳ್ವಿಕೆ ಮಾಡಿದಂತಹ ಇತರ ಒಂದು ಪಾಳೆಗಾರರಿರ್ಬೋದು, ಇವರು ಸಹ ಕರ್ನಾಟಕದ ಇತಿಹಾಸಕ್ಕೆ ಅದ್ಭುತವಾದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವರು ನಿರ್ಮಾಣ ಮಾಡಿದಂತಹ ಅಥವಾ ಇವರು ನೀಡಿದಂತಹ ಪರಂಪರೆ ಏನಿತ್ತು, ಒಬ್ಬ ರಾಜ ಮತ್ತೊಬ್ಬ ರಾಜ, ಒಂದು ಸಂಸ್ಥಾನ ಮತ್ತೊಂದು ಸಂಸ್ಥಾನದ ನಡುವೆ ಹಲವಾರು ರೀತಿಯ ಪರಂಪರೆಗಳನ್ನು ನಾವು ಗುರುತಿಸ್ತೀವಿ. ಅಂತಹ ಪರಂಪರೆಗಳನ್ನು, ಬದಲಾವಣೆಯ ಒಂದು ಪರಂಪರೆಗಳನ್ನು ನಾವು ಏನು ಬಿಟ್ಟೋಗಿದ್ದಾರೆ, ಅಂತಹ ಪರಂಪರೆಯ ಹಿನ್ನೆಲೆಯನ್ನು ನಾವು ಪಡ್ಕೊಂಡೇನೆ ನಾವು ಮುಂದಿನ ಪರಂಪರೆಗೆ ಮುನ್ನುಡಿಯನ್ನು ಹಾಡಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ನಮ್ಮ ಒಂದು ಪೂರ್ವಜರು ಕೊಟ್ಟಂತಹ ಬಳುವಳಿಗಳನ್ನು ಯಥಾವತ್ತಾಗಿ ಸ್ವೀಕರಿಸಿ ಮುಂದಿನ ಪೀಳಿಗೆಗೆ ನಾವು ಬಳುವಳಿಯಾಗಿ ನೀಡುವ ಪ್ರಯತ್ನವನ್ನು ಮಾಡೋಣ. ನಮ್ಮದೇ ಆದಂತಹ ಒಂದು ಪರಂಪರೆಯನ್ನು ಅವರಿಗೆ ಪರಿಚಯ ಮಾಡಿಕೊಡೋಣ ಅಂತ ಹೇಳ್ತಾ ಈ ಒಂದು ಏನು ವಿಚಾರಗಳನ್ನು ಮತ್ತಷ್ಟು ಅಧ್ಯಯನ ಮಾಡೋದಕ್ಕೆ ಈ ಒಂದು ಗ್ರಂಥಗಳನ್ನು ಅಧ್ಯಯನ ಮಾಡಿ ಅಂತ ಹೇಳ್ಬೋದು. ಹಾಗೆ ನೋಡಿ, ಇದಕ್ಕೆ ಸಂಬಂಧಿಸಿದ ಹಾಗೆ ನೋಡಿ ಕೆಲವೊಂದು ಪ್ರತಿಮೆ ಅಂದರೆ ಚಿತ್ರಗಳನ್ನು ಇಲ್ಲಿ ಕೊಟ್ಟಿದ್ದೀವಿ, ಆ ಒಂದು ಫೋಟೋಸನ್ನು ಕೊಟ್ಟಿದ್ದೀವಿ. ಬೇಲೂರಿನ ಚೆನ್ನಕೇಶವ ದೇವಾಲಯ ಅಂತ ನಾವು ನೋಡ್ತೀವಿ, ಬೇಲೂರು ಟೆಂಪಲ್ಲು ಅಂತ ನಾವು ಕಾಣ್ಬೋದು ಇಲ್ಲಿ. ಹಾಗೆಯೇ ಸೋಮನಾಥಪುರದ ಕೇಶವ ದೇವಾಲಯ ಅಂತ ನಾವು ನೋಡ್ತೀವಿ. ಓಕೆನಾ? ಹಾಗೆಯೇ ಇಲ್ಲಿ ಕಮಲ ಮಹಲ್ಲು ಹಂಪಿಗೆ ಸಂಬಂಧಿಸಿದ ಹಾಗೆ, ವಿಜಯ ವಿಠಲ ಟೆಂಪಲ್ ಹಂಪಿಯಲ್ಲೇ, ಆಜಾರ ರಾಮಸ್ವಾಮಿ ಟೆಂಪಲ್ಲು ಹಂಪೆ. ಇದು ಏಕಶಿಲಾ ಕಲ್ಲಿನ ರಥ, ಆಗಲೇ ಹೇಳಿದ್ವಲ್ಲ, ಒಂದೇ ಕಲ್ಲಿನಲ್ಲಿ ಇದು ನಿರ್ಮಾಣ ಮಾಡಿರೋದು. ಒಳಗಡೆ ಗರುಡನ ಒಂದು ಪ್ರತಿಮೆಯನ್ನು ನಾವು ಕಾಣ್ಬೋದು. ಓಕೆನಾ? ಹಾಗೆಯೇ ಇಲ್ಲಿ ಗೋಲ್ ಗುಂಬಾಜ್ ಅಂತ ನಾವು ನೋಡ್ತೀವಿ, ಗೋಲ್ ಗುಮ್ಮಟ ಬಿಜಾಪುರದಲ್ಲಿ ಕಾಣೋದು. ಬಿಜಾಪುರದ ಕೋಟೆ, ಕೋಟೆಗೆ ಸಂಬಂಧಿಸಿದ ಹಾಗೆ, ಮತ್ತು ಒಳಗಡೆ ಅರಮನೆ ಸಂಬಂಧಿಸಿದ ಹಾಗೆ ಇದೆ. ಓಕೆನಾ? ಇದಿಷ್ಟು ಈ ಒಂದು ತರಗತಿ. ಥ್ಯಾಂಕ್ ಯು ವೆರಿ ಮಚ್ ಡಿಯರ್ ಸ್ಟೂಡೆಂಟ್ಸ್. ಓಕೆ.